ಹಲೋ ಸ್ಪರ್ಧಾರ್ಥಿಗಳೇ, ನಮಸ್ಕಾರ. ಭಾರತದ ಅತಿ ದೊಡ್ಡ ಎಜುಕೇಶನ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿಗೆ ಸ್ವಾಗತ. ನಾನು ದೇವರಾಜ್ ವಿ ಕನ್ನಡ್. ಇವತ್ತಿಗೆ ನಮ್ ಜೊತೆ ಆನ್ಲೈನ್ ಸಂದರ್ಶನಕ್ಕೆ ಬರ್ತಾ ಇರೋದು ಅಭಿಷೇಕ್ ಎಸ್ ಅವರು. ಮೂಲತಃ ಮೈಸೂರಿನವರಾದ ಇವರು KS ಎಕ್ಸಾಮಿನೇಷನ್ ಅನ್ನ ಇತ್ತೀಚೆಗೆ ಕ್ವಾಲಿಫೈ ಆಗಿದ್ದಾರೆ. 22ನೇ ರ್ಯಾಂಕ್ನೊಂದಿಗೆ ACCT ಆಗಿ ಆಯ್ಕೆಯಾಗಿದ್ದಾರೆ. ಅವರ ಸಾಧನೆ ಯಾವ ರೀತಿ ಇತ್ತು, ಅವರು ಪ್ರಿಲಿಮ್ಸ್ಗೆ ಯಾವ ರೀತಿ ಅವರು ಪ್ರಿಪ್ರೇಷನ್ ಅನ್ನ ಮಾಡ್ತಾರೆ, ಮೇನ್ಸ್ಗೆ ಯಾವ ರೀತಿ ಪ್ರಿಪ್ರೇಷನ್ ಅನ್ನ ಮಾಡ್ತಾರೆ, ಇಂಟರ್ವ್ಯೂವನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಸವಿಸ್ತಾರವಾಗಿ ಅವರಿಂದನೇ ತಿಳಿದುಕೊಳ್ಳೋಣ. ಗೆಳೆಯರೆ ಬನ್ನಿ. ನಮಸ್ಕಾರ ಸರ್, ವೆಲ್ಕಮ್ ಟು ಅನ್ಅಕಾಡೆಮಿ. ನಮಸ್ಕಾರ, ಥ್ಯಾಂಕ್ ಯು ನನ್ನ ಪ್ಲಾಟ್ಫಾರ್ಮ್ ಅಲ್ಲೇ ಕರೆದಿದ್ದಕ್ಕೆ. ಓಕೆ ಸರ್, KS ಅನ್ನ ಪಾಸ್ ಮಾಡಿದಿರಿ ಮತ್ತು 22ನೇ ರ್ಯಾಂಕ್ ನೊಂದಿಗೆ SSC ಆಗಿ ಸೆಲೆಕ್ಟ್ ಆಗಿದಿರಿ. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನೀಡಿ ಸರ್. ಓಕೆ, ನಾನು ಮೂಲತಃ ಮೈಸೂರಲ್ಲಿ ನನ್ನ ವಿದ್ಯಾಭ್ಯಾಸ ಮಾಡಿದ್ದೀನಿ. ನಾನು ನನ್ನ ಪ್ರೈಮರಿ ಎಜುಕೇಶನ್ ಪ್ಲಸ್ ನನ್ನ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಣ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಮೈಸೂರಲ್ಲಿ ನಂಜನಗೂಡು ತಾಲೂಕಿನಲ್ಲಿ ಮಾಡಿರೋದು. ನಾನು ಅದಾದ ನಂತರ BE ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಕ್ಲಿಯರ್ ಮಾಡಿದ್ದೀನಿ ಮೈಸೂರಿನಲ್ಲೇ. ಅದಾದ ನಂತರ ನಾನು ಜಾಬ್ ಅಲ್ಲಿ ಇದ್ದೆ, ನಾನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡ್ತಿರುವಾಗ ಯಾಕೆ UPSC ಮತ್ತೆ KS ಮಾಡುವ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಯಾಕೆ ಮಾಡಬಾರ್ದು, ಯಾಕೆ ಬರೀಬಾರ್ದು ಅಂತ ಒಂದು ಯೋಚನೆ ಬಂತು. ಹಾಗಾಗಿ ಸೀರಿಯಸ್ ಆಗಿ ಓದಕ್ಕೆ ಶುರು ಮಾಡಿದಾಗ ನಾನು ಜಾಬ್ನ ಬಿಟ್ಟು ಪ್ರಿಪೇರ್ ಆಗ್ತಾ ಇದ್ದೆ. ನಾನು ಪ್ರಿಪೇರ್ ಆಗಿ 2015 ಗೆಜೆಟೆಡ್ ಪ್ರೊಬೇಷನರ್ ಎಕ್ಸಾಮ್ ಅಟೆಂಪ್ಟ್ ಮಾಡಿ, ಇದು ಎರಡನೇ ಅಟೆಂಪ್ಟ್ ನಂದು. 2014ನೇ ಸಾಲಿನ ಎಕ್ಸಾಮ್ನಲ್ಲೂ ಕ್ಲಿಯರ್ ಮಾಡಿದ್ದೆ, ಮೈನ್ಸ್ ಕ್ಲಿಯರ್ ಮಾಡಕ್ ಆಗಲಿಲ್ಲ ನನಗೆ. ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ನಾನು ಈ ಸಲಿ ಸ್ವಲ್ಪ ಹೆಚ್ಚು ಫೋಕಸ್, ಯಾವ್ಯಾವ ಏರಿಯಾದಲ್ಲಿ ನಾನು ಮಿಸ್ ಮಾಡಿದ್ದೆ ಕಡೆಯ ಬಾರಿ ಏರಿಯಾದಲ್ಲಿ ಫೋಕಸ್ ಮಾಡಿ ಮೇನ್ಸ್ ಫಿಲಿಮ್ಸ್ ಮತ್ತೆ ಮೇನ್ಸ್ ಕ್ಲಿಯರ್ ಮಾಡಿ ಇಂಟರ್ವ್ಯೂನ ಕ್ಲಿಯರ್ ಮಾಡಿ ಈಗ ACCT ಆಗಿ ಸೆಲೆಕ್ಟ್ ಆಗಿದ್ದೀನಿ. ವೆರಿ ನೈಸ್ ಸರ್. ನೀವು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅನ್ನು ಬಿಟ್ಬಿಟ್ಟು ಈಗ ಸ್ಪರ್ಧಾತ್ಮಕ ಜಗತ್ತಿಗೆ ಇಳಿದ್ರಿ, ಇದಕ್ಕೆಲ್ಲ ಯಾರು ಪ್ರೇರಣೆ ಆದ್ರು ಸರ್? ಇದಕ್ಕೆಲ್ಲ ನಮ್ಮ ತಂದೆ ಆಕ್ಚುಲಿ ನನ್ನ ಮೋಟಿವೇಟ್ ಮಾಡ್ತಾ ಇದ್ರು. ನನ್ನ ಸ್ಕೂಲ್ ಅಲ್ಲಿ ಇದ್ದಾಗ್ಲೂ ಅಷ್ಟೇ, ಅವರು ಯಾಕೆ ನೀನ್ ಮುಂದೆ ಹೋಗಿ IAS ಆಗ್ಬೇಕು ಅಂತ ನನ್ಗೆ ಪ್ರೋತ್ಸಾಹ ನೀಡ್ತಾ ಇದ್ರು. ಸೊ ನಮ್ ತಂದೆ ಆಕ್ಚುಲಿ ಅವರು ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದಾರೆ ಮೈಸೂರು ಯೂನಿವರ್ಸಿಟಿಯಲ್ಲಿ. ಸೊ ಅವ್ರು ನನ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ನಾನು ನೋಡ್ತಾ ಇದ್ದೆ ಅವ್ರ ರೀತಿ ಯಾವ ರೀತಿ ಕೆಲಸ ನಡೆಯುತ್ತೆ ಸಿವಿಲ್ ಸರ್ವಿಸಸ್ ಅಲ್ಲಿ ಅಂತ. ಸೊ ನಾನು ಯಾವಾಗ ಪ್ರೊಫೆಷನಲ್ ಕೋರ್ಸ್ ಜಾಯ್ನ್ ಆದೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ, ಆಗ ನಮ್ಗೆ ಒಂದು ಗ್ಯಾಪ್ ಇತ್ತು. ನನ್ಗೆ ನಾನು ಏನು ಫೋಕಸ್ ಮಾಡಕ್ ಆಗ್ತಾ ಇರಲಿಲ್ಲ, ಬರೀ ಓದಿದ ಮೇಲೆ ಫೋಕಸ್ ಮಾಡ್ತಾ ಇದ್ದೆ ನಾನು. ಅದಾದ ನಂತರ ಕೆಲಸಕ್ಕೆ ಸೇರ್ಕೊಂಡಾಗ ಕೆಲಸದ ಮೇಲೆ ಜಾಸ್ತಿ ಒತ್ತಡ ಇತ್ತು ನನ್ನ ಮೇಲೆ. ಸೊ ಕೆಲಸ ಮಾಡುವಂತ BL ಅಲ್ಲಿ ವರ್ಕ್ ಮಾಡುವಾಗ, ಸೊ 2 ವರ್ಷಗಳಾದ ನಂತರ ನನ್ಗೆ ಅವಾಗ ಥಾಟ್ ಬಂದು ಯೋಚನೆ ಬಂತು, ಯಾಕೆ ನಾನು ಬಾಲ್ಯದಲ್ಲಿ ಯಾಕೆ ಇಷ್ಟೊಂದು ತಂದೆ ಮೋಟಿವೇಟ್ ಮಾಡ್ತಾ ಇರಲ್ಲ, ಯಾಕೆ ಅದನ್ನ ನಾನು ಮತ್ತೆ ಮುಂದೆ ತಗೊಂಡು ಹೋಗ್ಬಾರ್ದು ಅಂತ. ಆವಾಗ ನಾನು ಒಬ್ರು ಸಿವಿಲ್ ಸರ್ವೆಂಟ್ IAS ಆಫೀಸರ್, ರಿಟೈರ್ಡ್ IAS ಆಫೀಸರ್ ನ ಭೇಟಿ ಆದ ನಾನು ಬ್ಯಾಂಗ್ಳೂರ್ನಲ್ಲಿ. ಅವರು ಸ್ವಲ್ಪ ಪ್ರೋತ್ಸಾಹ ನೀಡಿದ್ರು ನನಗೆ. ಸೊ ನಾನು ಮತ್ತೆ ನಮ್ಮ ಕೆಲವು ಸ್ನೇಹಿತರು ಸೇರ್ಕೊಂಡು ಅವ್ರ ಹತ್ರ ಕೋಚಿಂಗ್ ಹೋಗ್ತಾ ಇದ್ವಿ. ಸೊ ಅವ್ರ ನೋಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಆಗ ಅನ್ಸ್ತು ನಮ್ಗೆ ಇದು ಡೆಪ್ತ್ ಎಷ್ಟಿದೆ, ಯಾವ ರೀತಿ ಕೆಲಸ ಮಾಡಕ್ ಸಿಗತ್ತೆ ನಮ್ಗೆ, ಯಾವ ರೀತಿ ಸೊಸೈಟಿಯಲ್ಲಿ ಚೇಂಜಸ್ ಯಾವ ರೀತಿ ತರಬಹುದು ಅನ್ನುವ ಒಂದು ಪ್ರೇರಣೆ ಸಿಕ್ತು ನಮ್ಗೆ ಇದರಿಂದ. ಹಾಗಾಗಿ ಆವಾಗ ನಾನು ಜಾಬ್ ನ ರಿಸೈನ್ ಮಾಡಿ, ಸೊ ಪ್ರೋತ್ಸಾಹ ನಮ್ಮ ತಂದೆ ಹೇಳ್ಬೇಕಂದ್ರೆ ಅವರೇ ನನ್ಗೆ ಆಕ್ಚುಲಿ ಗೈಡೆನ್ಸ್ ಕೊಟ್ಟಿರೋದು. ಸೊ ಅವ್ರ ಸಪೋರ್ಟ್ ಇಲ್ದ ನಾನು ಮುಂದೆ ನಿಮ್ ಮುಂದೆ ಕೂತಿದ್ದೀನಿ. ವೆರಿ ನೈಸ್ ಸರ್. ತಾವು ಜಾಬ್ ಅನ್ನ ರಿಸೈನ್ ಮಾಡಿಬಿಟ್ಟು ಪ್ರಿಪರೇಷನ್ ಅನ್ನು ಮಾಡಿದ್ರಿ, ಸುಮಾರು ಎಷ್ಟು ವರ್ಷ ಪ್ರಿಪರೇಷನ್ ಮಾಡಿದ್ರಿ ಸರ್ ತಾವು? ನಾನು ಜಾಬ್ ನ 2015ನೇ ಸಲ ರಿಸೈನ್ ಮಾಡಿದ್ದೆ. ನಾನು ರಿಸೈನ್ ಮಾಡಿ UPSC ಸಿವಿಲ್ ಸರ್ವಿಸಸ್ ಓದ್ತಾ ಇದ್ದೆ. 16ನೇ ಸಲದಲ್ಲಿ ಮೈನ್ಸ್ ಬರ್ತಿದ್ದೆ, ಬಟ್ ನಂದು ಇಂಟರ್ವ್ಯೂಗೆ ಕ್ಲಿಯರ್ ಆಗಲಿಲ್ಲ ನಂದು. ಸೊ ಅದೇ ರೀತಿ ನಾನು KS ಎಕ್ಸಾಮ್ಸ್ 2014 ಪ್ರೊಫೆಷನರಿ ಗೆಸ್ಟೆಡ್ ಪ್ರೊಫೆಷನಲ್ ಎಕ್ಸಾಮ್ ನ ಬರ್ತಿದ್ದೆ ನಾನು. ಅವಾಗ ಫಸ್ಟ್ ಟೈಮ್ ನಾನು ಅವಾಗ ಇಳಿದಿದ್ದೆ ನಾನು ಪ್ರಿಪರೇಷನ್ಗೋಸ್ಕರ, KS ಪ್ರಿಪರೇಷನ್ಗೋಸ್ಕರ. ಸೊ ಒಂಥರ ಅಮೇಚರ್ ಅಂತ ಹೇಳ್ಬೋದು ನಾನು ಅವಾಗ. ಫಸ್ಟ್ ಟೈಮ್ ಹಿಡಿದಾಗ ನನಗೆ ಯಾವ ರೀತಿ ಪ್ರಿಪೇರ್ ಆಗ್ಬೇಕು, ಏನ್ ಓದ್ಬೇಕು, ಎಷ್ಟು ಓದ್ಬೇಕು, ಏನ್ ಹೆಂಗ್ ಬರೀಬೇಕು ಅನ್ನೋ ಒಂದು ತಿಳುವಳಿಕೆ ಇರಲಿಲ್ಲ ನನ್ಗೆ. ಫಸ್ಟ್ ಟೈಮ್ ನಾನು ವಿತೌಟ್ ಎನಿ ಬೇಸ್ ಹೋಗಿ ಎಕ್ಸಾಮ್ ಬರೆದಾಗ ನನ್ಗೆ ಅನ್ಸ್ತು ನನ್ಗೆ. ಸೊ ನಾನು
ರೈಟ್ ನಾವು ಇದಕ್ಕೆ ನಾನು ಪ್ರಿಪೇರ್ ಆಗಿಲ್ಲ ನಾನು. ಸೊ ನೀಟ್ ಆಗಿ ಗೈಡೆನ್ಸ್ ಬೇಕು ನನ್ಗೆ. ಸೊ ನೋಟ್ಸ್ ಎಲ್ಲ ನೀಟಾಗಿ ಮಾಡ್ಕೋಬೇಕು, ಯಾವ ರೀತಿ ಏನ್ ಓದ್ಬೇಕು ಏನ್ ಓದ್ಬಾರ್ದು ಅನ್ನೋ ಒಂದು ಮಾಹಿತಿ ಇರಲಿಲ್ಲ ನನ್ಗೆ ಫಸ್ಟ್ ಟೈಮ್ ಹೋದಾಗ. ನಾನು ಸುಮಾರು ಆಕ್ಸ್ಪೀರಿಯನ್ಸ್ ಯಾರು ಫಸ್ಟ್ ಟೈಮ್ ಇರ್ತಿರ್ತಾರೆ ಅದೇ ರೀತಿ ನಾನು ಈ ಫೀಲ್ಡ್ ಗೆ ಬಂದಿದ್ದು. ಸೊ ನಾನು ಬೇಸ್ ಆಗಿ ನಾನು ಡೆಲ್ಲಿಗೆಲ್ಲ ಕೋಚಿಂಗ್ ಏನು ಹೋಗಿರಲಿಲ್ಲ ನಾನು. ಸೊ ಮನೇಲೆ ಕುತ್ಕೊಂಡು ನೋಟ್ಸ್ ಮಾಡೋದು, ಪ್ಲಸ್ ನನ್ನ ಕೋಚಿಂಗ್ ಏನು ಹೋಗಿದ್ದೆ ಬ್ಯಾಂಗ್ಳೂರಲ್ಲಿ ಆ ನೋಟ್ಸ್ ನನ್ನ ಹತ್ರ ಇತ್ತು, ಅದನ್ನ ಓದ್ಕೊಳ್ಳೋದು, ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡೋದು, ಆ ರೀತಿ ಎಲ್ಲ ಮಾಡ್ತಾ ಇದ್ದೆ. ಸೊ ಪ್ರಾಬಬ್ಲಿ ನಂದು ಈಗ ಆಲ್ಮೋಸ್ಟ್ 4.5 ವರ್ಷ ಇಂದ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಈ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್. ವೆರಿ ನೈಸ್ ಸರ್. ಹೀಗೆ ಸುಮಾರು ವರ್ಷಗಳಿಂದ ಪ್ರಿಪರೇಷನ್ ಮಾಡ್ತಾ ಇರ್ತಾರೆ, ಬಟ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನ್ ತೊಂದರೆ ಆಗುತ್ತೆ ಅಂತಂದ್ರೆ, ಅವರು ಯಾವುದೂ ಎಕ್ಸಾಮಿನೇಷನ್ಸ್ ಗಳನ್ನ ಕ್ರ್ಯಾಕ್ ಮಾಡೋಕೆ ಸಾಧ್ಯ ಆಗಲ್ಲ, ಅವರಿಗೆ ಏನನ್ನ ಹೇಳಕ್ ಇಚ್ಛಿಸ್ತೀರಿ ಸರ್ ತಾವು? ಸೊ ನಂದು ನನ್ ಪರ್ಸನಲ್ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರೆ, ನಾವು ಏನಾದ್ರೂ ಪ್ರಿಪೇರ್ ಆಗ್ತಾ ಇದ್ರೆ ಯಾವ್ದಕ್ಕಾದ್ರೂ ವಿತ್ ಶ್ರದ್ಧೆಯಿಂದ ಪ್ರಿಪೇರ್ ಆಗ್ತಾ ಇದ್ರೆ, ಫೋಕಸ್ ಕಾನ್ಸಂಟ್ರೇಷನ್ ಮಾಡಿ ಪ್ರಿಪೇರ್ ಆಗ್ತಾ ಇದ್ರೆ, ಖಂಡಿತ ನಮ್ಗೆ ಅಲ್ಟಿಮೇಟ್ಲಿ ನಮ್ಗೆ ಅದು ಫಲ ಸಿಕ್ಕೇ ಸಿಗತ್ತೆ ನಮ್ಗೆ. ಅದು ನಾನು ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಇದಾರೆ ಸುಮಾರು ವರ್ಷದಿಂದ ಕೆಲಸ, ಅವ್ರು 5 ವರ್ಷದಿಂದ 6 ವರ್ಷದಿಂದ ಬಿ ಮುಗಿದ ನಂತರದಿಂದ ಅವ್ರು ಪ್ರಿಪೇರ್ ಆಗ್ತಾ ಇದಾರೆ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಗೆ. ಸತತವಾಗಿ ಪ್ರಯತ್ನ ಪಡ್ತಾ ಇರೋದ್ರಿಂದ ಅವ್ರಿಗೆ ಎವ್ರಿ ಟೈಮ್ ಅವರು ಎಕ್ಸಾಮ್ ಬರೀತಾ ಇರೋದ್ರಿಂದ, ಕೆಲವರಿಗೆ ಫಸ್ಟ್ ಟೈಮಲ್ಲಿ ಕ್ಲಿಯರ್ ಆಗಿದೆ, ಕೆಲವರಿಗೆ 5ನೇ ಸಿಂಗ್ ಕ್ಲಿಯರ್ ಆಗಿದೆ. ಸೊ ಈ ಟೈಮ್ ಅವ್ರಿಗೆ ಒಂದು ಅವ್ರ ಬೇಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅವ್ರ ನಾಲೆಡ್ಜ್ ಬೇಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಏನ್ ನಾನೇ ಹೇಳ್ತೀನಿ ಅಂದ್ರೆ, ನೀವು ಓದ್ತಾ ಇದ್ರೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತ ನಿಮ್ಗೆ ಅಲ್ಟಿಮೇಟ್ಲಿ ನಿಮ್ಗೆ ಫಲ ಸಿಕ್ಕೇ ಸಿಗುತ್ತೆ. ಸೊ ಇದು ಲಾಂಗ್ ಮ್ಯಾರಥಾನ್ ಇದೆ, ಇಟ್ಸ್ ನಾಟ್ ಸ್ಪ್ರಿಂಟ್ ಅಲ್ಲ, ಇದು 100 ಮೀಟರ್ ಸ್ಪ್ರಿಂಟ್ ಅಲ್ಲ, ಇದು ನೀವು ಮ್ಯಾರಥಾನ್ ಅಂತ ಟ್ರೀಟ್ ಮಾಡ್ಬೇಕು ಇದನ್ನ. ಖಂಡಿತ ಯಾವಾಗ್ಲೂ ಕನ್ಸಿಸ್ಟೆಂಟ್ ಆಗಿ ಓದ್ತಾ ಇರ್ಬೇಕು ನಾವು. ಯಾವಾಗ್ಲೂ ಆಗತ್ತೆ ಕೆಲವು ಸಲ ನಿಮ್ಗೆ ಓದಕ್ ಆಗದೆ ಇರ್ಬೋದು, ನಂಗೂ ಆಗಿದೆ ಸುಮಾರು ಸಲ, ಇಡೀ ದಿನ ಕೂತ್ಕೊಂಡು ಬರೀ ಒಂದೇ ಪೇಜ್ ಓದಿರೋ ದಿನಾನು ಆಗಿದೆ ನನಗೆ. ಬಟ್ ನಾವು ನಮ್ಮ ಮೆಂಟಾಲಿಟಿ ಏನಿದೆ ಅದು ಕಳ್ಕೊಬಾರ್ದು ನಾವು ಯಾವತ್ತು. ನಾವು ಪ್ರಯತ್ನ ಪಡ್ತಾ ಇರ್ಬೇಕು, ಯಾವಾಗ ಯಾವಾಗ ಆಪರ್ಚುನಿಟಿ ಸಿಗತ್ತೆ, ಆನ್ಸರ್ಸ್ ಬರೆಯೋದಾಗ್ಲಿ, ಕರೆಂಟ್ ಅಫೇರ್ಸ್ ಅನ್ನ ಓದೋದಾಗ್ಲಿ, ನಮ್ ಪ್ರಿವಿಯಸ್ ಏನ್ ಓದಿರ್ತೀವಿ ಅದನ್ನ ರಿವೈಸ್ ಮಾಡೋದಾಗ್ಲಿ, ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಸೊ ಆ ರೀತಿ ಕನ್ಸಿಸ್ಟೆಂಟ್ ಆಗಿ ಪ್ರಿಪೇರ್ ಆಗ್ತಾ ಇದ್ರೆ ಖಂಡಿತ ನಮ್ಗೆ ಎಂಡ್ ರಿಸಲ್ಟ್ ಪಾಸಿಟಿವ್ ಆಗಿದ್ದೇ ಇರುತ್ತೆ ನಮ್ಗೆ. ಅದೊಂದು ಮಾತ್ರ ನಾನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಸತತವಾಗಿ ಪ್ರಯತ್ನ ಪಡ್ತಾನೆ ಇರಬೇಕು, ಅವಾಗ ಮಾತ್ರ ಕನ್ಸಿಸ್ಟೆಂಟ್ ಆಗಿ ಓದ್ತಾ ಇರಬೇಕು. ಡೆಫಿನೆಟ್ಲಿ ಹೌದು ಸರ್. ಈ ಪ್ರಿಲಿಮ್ಸ್ ಅಲ್ಲಿ ನಿಮ್ಮ ಸ್ಟ್ರಾಟಜಿ ಏನಾಗಿತ್ತು ಸರ್ ಈ ಸಲದ್ದು? ನಾವು 2015 ಗೆಸೆಟ್ ಪ್ರೊಬೇಷನರಿ ಎಕ್ಸಾಮ್ ಓದುವಾಗ ನಾನು ಯುಪಿಎಸ್ಸಿ ಓದ್ತಾ ಇದ್ದೆ, ಹಾಗಾಗಿ ನನ್ನ ಕರೆಂಟ್ ಅಫೇರ್ಸ್ ಏನಿದೆ, ಸೊ ಯುಪಿಎಸ್ಸಿಗೆ ಒಂದು ಬೇರೆ ಸ್ಟ್ರಾಟಜಿ ತರ ಇತ್ತು, ಕೆಎಎಸ್ಸಿನೇ ಬೇರೆ ಸ್ಟ್ರಾಟಜಿ ತರ ಇತ್ತು. ಸೊ ಕೆಪಿಎಸ್ ಅಂತ ಬಂದಾಗ ಮೋಸ್ಟ್ಲಿ ಕರ್ನಾಟಕ ಓರಿಯೆಂಟೆಡ್ ಫೋಕಸ್ ಮಾಡ್ಬೇಕಾಗತ್ ಬರುತ್ತೆ. ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು, ಕರ್ನಾಟಕ ಕಲ್ಚರ್ ಆಗಿರ್ಬೋದು, ಫ್ರೀಡಮ್ ಮೂಮೆಂಟ್ ಅಲ್ಲಿ ಕನ್ನಡಿಗ ನಮ್ ಕನ್ನಡಿಗರ ಏನು ಭಾಗಿ ಮಾಡಿದ್ರು ಅವರು, ಅದ್ರ ಬಗ್ಗೆ ಆಗಿರ್ಬೋದು, ಕರೆಂಟ್ ಇವೆಂಟ್ಸ್, ಗವರ್ಮೆಂಟ್ ಸ್ಕೀಮ್ಸ್ ಆಗಿದೆ, ಏನ್ ಮಾಡ್ತಾ ಇದಾರೆ ಹೈದರಾಬಾದ್ ಕರ್ನಾಟಕ ರೀಜನ್, ಆರ್ಟಿಕಲ್ 371 ಅದ್ರ ಬಗ್ಗೆ ಎಲ್ಲ ಓದ್ಕೊಂಡು, ಸೊ ವಿತ್ ರೆಸ್ಪೆಕ್ಟ್ ಕರ್ನಾಟಕ ಓರಿಯೆಂಟೆಡ್ ಫೋಕಸ್ ಆಗಿರ್ಬೇಕು ನಮ್ಗೆ ವಿತ್ ರೆಸ್ಪೆಕ್ಟ್ ಟು ಗೆಸ್ಟೆಡ್ ಪ್ರೊಫೆಷನ್ ಎಕ್ಸಾಮ್. ಯುಪಿಎಸ್ಸಿ ಓದ್ತಿರುವಾಗ ಅದು ಸಪರೇಟ್ ಬೇರೆ ರೀತಿ ಆಗುತ್ತೆ, ಅದು ಅದ್ರಲ್ಲಿ ನಾವು ಜಾಸ್ತಿ ಕರ್ನಾಟಕ ರಿಲೇಟೆಡ್ ಬೇಡದೇ ಇರ್ಬೋದು ನಮ್ಗೆ. ಬಟ್ ಕೆಪಿಎಸ್ಸಿ ಅಂತ ಬಂದಾಗ ನಾವು ನಮ್ಮ ಏನಿದೆ ನಮ್ಮ ರಾಜ್ಯದ ಬಗ್ಗೆ ಹಿಸ್ಟ್ರಿ, ಕಲ್ಚರ್, ಆಮೇಲೆ ಫೈನಾನ್ಷಿಯಲ್ ಎಷ್ಟು ಎಕನಾಮಿಕ್ ಸರ್ವೆ ಆಗಿರ್ಬೋದು, ಪ್ಲಸ್ ಜ್ಞಾನಪೀಠ ಅವಾರ್ಡೀಸ್ ಆಗಿರ್ಬೋದು, ಎಷ್ಟು ನದಿಗಳಿವೆ, ಅದ್ರ ಟ್ರಿಬ್ಯೂಟರೀಸ್ ಏನಿದೆ, ಫಾರೆಸ್ಟ್ ಕವರ್ ಎಷ್ಟಿದೆ, ನ್ಯಾಷನಲ್ ಪಾರ್ಕ್ಗಳು ಏನಿದೆ, ಯಾವ್ಯಾವ ಇದೆ ನಮ್ಮ ರಾಜ್ಯದಲ್ಲಿ, ಟೈಗರ್ ರಿಸರ್ವ್ ಯಾವ್ದಿದೆ, ಸೊ ಈ ರೀತಿ ನಾವು ಮೈನ್ಯೂಟ್ ಡೀಟೇಲ್ಸ್ ನಮ್ಮ ಕರ್ನಾಟಕದ ಬಗ್ಗೆ ಬುಕ್ಸ್ ಎಲ್ಲ ಸಿಗ್ತವೆ ನಮ್ಮಲ್ಲಿ, ಸಾಕಷ್ಟು ಬುಕ್ಸ್ ಇವೆ. ಸೊ ಈ ರೀತಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಟಾಪಿಕ್ ಬೈ ಟಾಪಿಕ್ ಕವರ್ ಮಾಡ್ತಾ ಹೋಗ್ಬೇಕು ನಮ್ಗೆ ಫಿಲಿಮ್ಸ್ಗೆ. ಅದಲ್ದೇನೆ ಕರೆಂಟ್ ಅಫೇರ್ಸ್ ಬಾರಿ ತುಂಬಾ ಇಂಪಾರ್ಟೆಂಟ್, ಕರೆಂಟ್ ಅಫೇರ್ಸ್ ಫಾಲೋ ಮಾಡೋದು, ಡೈಲಿ ನ್ಯೂಸ್ ಪೇಪರ್ ಆಗಿರ್ಬೋದು, ಯೂಟ್ಯೂಬ್ ನಿಮ್ಮ ಪ್ಲಾಟ್ಫಾರ್ಮ್ ನಲ್ಲೇನೆ ಹೆಂಗೆ ಕರೆಂಟ್ ಅಫೇರ್ಸ್ ಹೇಳ್ತಾ ಇರ್ತಾರೆ, ಎವ್ರಿ ಡೇ ಅಪ್ಡೇಟ್ ಆಗ್ತಾ ಇರುತ್ತೆ, ಅದನ್ನ ಫಾಲೋ ಮಾಡ್ತಾ ಇದ್ರೆ ಇಷ್ಟು ಪ್ರಿಪೇರ್ ಆಗ್ತಾ ಹೋದ್ರೆ, ಪ್ಲಸ್ ಆಪ್ಟಿಟ್ಯೂಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಪ್ಟಿಟ್ಯೂಡ್, ಆಪ್ಟಿಟ್ಯೂಡ್ ನ ಪ್ರಿಪೇರ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ಯಾವಾಗ್ಲೂ. ಈ ತರ ಎವ್ರಿ ಆಸ್ಪೆಕ್ಟ್ ನಾವು ಟಚ್ ಮಾಡ್ತಾ ಇದ್ರೆ ವಿತಿನ್ 2 ಮಂತ್ಸ್ ಅಲ್ಲಿ ನಾವು ಕೆಪಿಎಸ್ಸಿ ಗೆಸ್ಟೆಡ್ ಪ್ರೊಫೆಷನಲ್ಸ್ ಗೆ ಪ್ರಿಪೇರ್ ಆಗುವಂತ ಕಾನ್ಫಿಡೆನ್ಸ್ ಸಿಗತ್ತೆ ನಮ್ಗೆ ಅಟೆಂಪ್ಟ್ ಮಾಡಿದ್ರೆ. ಸೊ ಈ ರೀತಿ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಆಸ್ ವೆಲ್ ಆಸ್ ಪ್ರಿಸೈಸ್ ಆಗಿ ಏನ್ ಓದ್ಬೇಕು ಏನ್ ಓದ್ಬಾರ್ದು ಅಂತ ತಿಳ್ಕೊಂಡು ಸ್ಟೆಪ್ ಆಗ್ಬೇಕು ನಾವು. ವೆರಿ ನೈಸ್ ಸರ್. ತಾವು ಸುಮಾರು ಎಷ್ಟು ಗಂಟೆ ಸ್ಟಡಿ ಮಾಡ್ತಾ ಇದ್ರಿ ಪ್ರಿಲಿಮ್ಸ್ ಗಾಗಿ? ನಂದು ನಾನು ಜಾಬ್ ಬಿಟ್ಟದ ಮೇಲೆ ನಾನು 1 ವರ್ಷ ನಾನು ಇದಕ್ಕೆ ಓದ್ತಾ ಇದ್ದೆ ನಾನು ಕಂಪ್ಲೀಟ್ ಆಗಿ. ಸೊ ಓದ್ತಾ ಇರುವಾಗ ಸೆಕೆಂಡ್ ಇಯರ್ ಬರುವಾಗ ನಾನು ಹಂಗೆ ಎಂಟೆಕ್ ನು ಸೇರ್ಕೊಂಡಿದ್ದೆ. ನಾನು ಎಂಟೆಕ್ ಮಾಡ್ತಾ ನಾನು ಮೈನ್ಸ್ ಗೆ ಓದ್ತಾ ಇದ್ದೆ, ಕೆಎಸ್ ಮೈನ್ಸ್ ಗೆ. ಸೊ ಸ್ಟ್ರಾಟಜಿ ಏನಂತ ಹೇಳಿದ್ರೆ, ಇದು ನೀವೇನಾದ್ರೂ ಜಾಬ್ ಅಲ್ಲಿ ಇರೋರು, ತುಂಬಾ ಜನ ಜಾಬ್ ಅಲ್ಲಿ ಇರ್ತಾರೆ, ಅವ್ರಿಗೆ ಫೋಕಸ್ ಮಾಡ್ತಾ ಇರ್ತಾರೆ ಯಾವ ರೀತಿ ಪೇಪರ್ ಆಗ್ಬೇಕು ಅಂತ ಅದಕ್ಕೆ. ಸೊ ತೊಂದ್ರೆ ಏನಿಲ್ಲ, ನೀವು ಡೈಲಿ 2 ಅವರ್ಸ್ 2.5 ಅವರ್ಸ್ ಓದ್ರೆ ಕಂಟಿನ್ಯೂ ಕನ್ಸಿಸ್ಟೆಂಟ್ ಆಗಿ ಓದ್ಕೊಂಡು ಹೋದ್ರೆ
ನೀವು ಕ್ರ್ಯಾಕ್ ಮಾಡುವ ಒಂದು ಕಾನ್ಫಿಡೆನ್ಸ್ ಸಿಗತ್ತೆ ನಮ್ಗೆ. ಡೈಲಿ ಇರ್ಬೇಕು ನಮ್ಗೆ ಅದು, ನಾವು ಯಾವತ್ತು ಬಿಡಕ್ ಹೋಗ್ಬಾರ್ದು ಅದನ್ನ. ಅಟ್ಲೀಸ್ಟ್ ನಮ್ಮ ನೋಡ್ತೀವಿ ನಾವು ಬೆಳಗಿಂದ ಸಂಜೆ ಆಫೀಸ್ ಅಲ್ಲಿ ವರ್ಕ್ ಮಾಡಿರ್ತೀವಿ, ಮನೆಗೆ ಬಂದಾಗ ನಮ್ಗೆ ಟೈಮ್ ಸಿಗಲ್ಲ ಮಾಡಕ್ಕೆ, ಅಟ್ಲೀಸ್ಟ್ 2 hours 2.5 hours ಅವತ್ತು ಪೇಪರ್ ನ್ಯೂಸ್ ಪೇಪರ್ ಏನಿದೆ ಅವತ್ತು ಕರೆಂಟ್ ಅಫೇರ್ಸ್ ಏನಿದೆ ಅಷ್ಟು ಕವರ್ ಮಾಡ್ಕೊಂಡು, ವೀಕೆಂಡ್ಸ್ ಬಂದಾಗ ಸಾಟರ್ಡೆ ಸಂಡೆ ಬಂದಾಗ ಮೇಜರ್ ಟಾಪಿಕ್ಸ್ ಏನಿದೆ ಅದನ್ನ ಓದ್ಕೊಂಡು ಜಾಬ್ ಅಲ್ಲಿ ಇಟ್ಕೊಂಡು ನಾವು ಕ್ಲಿಯರ್ ಮಾಡುವ ಒಂದು ಅವಕಾಶ ಇದೆ. ಯಾಕಂದ್ರೆ ತುಂಬಾ ಪ್ಲಾಟ್ಫಾರ್ಮ್ಸ್ ಗಳಿವೆ ಆನ್ಲೈನ್ ಅಲ್ಲಿ, ವಿಡಿಯೋಸ್ ಇರ್ತವೆ, ಲೆಕ್ಚರ್ಸ್ ಇರ್ತವೆ, PDF ನೋಟ್ಸ್ ಗಳು ಸಿಗ್ತಾ ಇರ್ತವೆ. ಸೊ ಈ ತರ ಸುಮಾರು ಮೆಟೀರಿಯಲ್ಸ್ ಇರೋದ್ರಿಂದ ಸೊ ವರ್ಕ್ ಮಾಡ್ತಿರೋರ್ಗೆ ಸಂಜೆ ಬಂದು ಅವರು ಎಷ್ಟು ಎಷ್ಟಾಗುತ್ತಾಗತ್ತೆ ಅಷ್ಟು ವರ್ಕ್ ಓದ್ಬೋದು, ಇಲ್ಲ ಡೆಡಿಕೇಟ್ ಆಗಿ ಇದಕ್ಕೆ ಓದ್ತಿರೋರ್ಗೆ ನೀವು ಎಷ್ಟು ಎಷ್ಟಾಗತ್ತೆ ಡೈಲಿ ಅಷ್ಟು ಫೋಕಸ್ ಮಾಡ್ತಾ ಹೋಗಿ, ನೀವು ಎಷ್ಟು ಪ್ರಯತ್ನ ಪಡ್ತೀರಾ ಎಷ್ಟು ಫೋಕಸ್ ಮಾಡ್ತೀರಾ ಅಷ್ಟು ನಿಮ್ಗೆ ರಿಸಲ್ಟ್ ಅಲ್ಲಿ ನಿಮ್ಗೆ ಪಾಸಿಟಿವ್ ನೋಡ್ತೀರಾ. ಓಕೆ ಸರ್. ಹಾಗೆ ಮೇನ್ಸ್ ಗಾಗಿ ತಮ್ಮ ಸ್ಟ್ರಾಟಜಿ ಯಾವ ರೀತಿ ಮಾಡಿದ್ರಿ ಸರ್ ತಾವು? ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫಿಲಿಮ್ಸ್ ಆಗ್ಲಿ ಮೇನ್ಸ್ ಆಗ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸಿಲಬಸ್ ಕಾಪಿ ನಮ್ಮ ಹತ್ರ ಇಟ್ಕೊಂಡಿರ್ಬೇಕು ಯಾವಾಗ್ಲೂ. ನಾವು ಸಿಲಬಸ್ ಕಾಪಿನೆ ನಮ್ಗೆ ಬೇಸ್ ಆಕ್ಚುಲಿ ಅದು. ಸೊ ಸಿಲಬಸ್ ಕಾಪಿಲಿ ನೀಟಾಗಿ ಏನಿದೆ ಏನ್ ಓದ್ಬೇಕು ಅನ್ನುವಂತ ಮಾಹಿತಿಗಳು ಸಿಗ್ತವೆ ನಮ್ಗೆ. ಸೊ ನಾನ್ ಮೊದ್ಲೇ ಹೇಳ್ದಂಗೆ ಇಲ್ಲಿ ಏನ್ ಓದ್ಬೇಕು ಅನ್ನೋದ್ರಿಂದ ಏನ್ ಓದ್ಬಾರ್ದು ಅನ್ನೋದು ಗೊತ್ತಿರ್ಬೇಕು ನಮ್ಗೆ. ಸುಮಾರು ಸಲ ನಾವು ನೋಡ್ತೀವಿ, ನೋಟ್ಸ್ ಬರಿತಾ ಇರ್ತೀವಿ, ಅದು ಟಾಪಿಕ್ ರಿಲೆವೆಂಟ್ ಆಗಿರುತ್ತೆ. ಬಟ್ ಏನಂದ್ರೆ ಇಲ್ಲಿ ನಾವು ಏನ್ ಇಂಪಾರ್ಟೆಂಟ್ ಇದೆ ಏನ್ ಓದ್ಬೇಕು ಅನ್ನೋದು ಸಿಲಬಸ್ ಕಾಪಿ ಸಿಗತ್ತೆ ನಮ್ಗೆ. ಸೊ ನೀವು ಫಿಲಿಮ್ಸ್ ಕ್ಲಿಯರ್ ಆದ ನಂತರ ಮೇನ್ ಸಿಲಬಸ್ ಕಾಪಿನ ಇಟ್ಕೊಂಡು GS1 GS2 GS3 GS4 ನಾಲ್ಕನ್ನು ಇಟ್ಕೊಂಡು ಟಾಪಿಕ್ ವೈಸ್ ಓದ್ಕೊಂಡು ಹೋಗ್ಬೇಕು. ನಮ್ಗೆ ಮೆಟೀರಿಯಲ್ ಸಾಕಷ್ಟು ಸಿಗತ್ತೆ ನಮ್ಗೆ ಇಂಟರ್ನೆಟ್ ಅಲ್ಲಿ, ಆನ್ಲೈನ್ ಅಲ್ಲಿ, ಅಥವಾ ಯಾರಾದ್ರೂ ಕೋಚಿಂಗ್ ಸೇರಿದ್ರೆ ಕೋಚಿಂಗ್ ಮೆಟೀರಿಯಲ್ಸ್ ಇರುತ್ತೆ. ಈ ಮೇಲೆ ರಿವೈಸ್ ಮಾಡಿ, ಯಾವಾಗ್ಲೂ ತುಂಬಾ ರಿವೈಸ್ ಮಾಡ್ತಾ ಇರ್ಬೇಕು ನಾವು. ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಟೆಸ್ಟ್ ಸೀರೀಸ್ ತಗೊಳ್ಳೋದು. ನಾನು ಟೆಸ್ಟ್ ಸೀರೀಸ್ ತಗೊಂಡಿದ್ದೆ, ಅದಕ್ಕಾಗಿ ನನ್ಗೆ ನನ್ನ ಆನ್ಸರ್ಸ್ ರೈಟಿಂಗ್ ಅಲ್ಲಿ ನಾನೇ ನೋಡ್ತಾ ಇದ್ದೆ. ನಾನು 2014 ಅಲ್ಲಿ ಬರೆದಾಗ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು, ಪ್ಲಸ್ ಈ ವರ್ಷ 2015 KPSC ಗೆಜೆಟ್ ಪ್ರೊಫೆಸರ್ಸ್ ಬರೆದಾಗ ಯಾವ ರೀತಿ ನನ್ನ ಆನ್ಸರ್ಸ್ ಚೇಂಜ್ ಆಯ್ತು ಅನ್ನುವ ಒಂದು ಏನು ಚೇಂಜಸ್ ಇದೆ ನಾನೇ ಗಮನಿಸ್ತಾ ಇದ್ದೆ ನನ್ನ ಆನ್ಸರ್ ರೈಟಿಂಗ್ ಅಲ್ಲಿ. ಸೊ ಬಹಳಷ್ಟು ಚೇಂಜಸ್ ಇತ್ತು. ಪ್ಲಸ್ ನಾನು ಫಸ್ಟ್ ಟೈಮ್ ಟೆಸ್ಟ್ ಸೀರೀಸ್ ಬರೆದಾಗ ಫಸ್ಟ್ Test 1 ಪ್ಲಸ್ Test 10 ಎರಡು ಕಂಪೇರ್ ಮಾಡಿದ್ರೆ Test 1 ಅಲ್ಲಿ ಯಾವ ರೀತಿ ಆನ್ಸರ್ ಇತ್ತು, Test 10 ಅಲ್ಲಿ ಯಾವ ರೀತಿ ಆನ್ಸರ್ ಇತ್ತು ಅನ್ನೋದು ನಾನೇ ನೋಡ್ತಾ ಇದ್ದೆ. ಸೊ ಆದಷ್ಟು ತುಂಬಾ ಇಂಪಾರ್ಟೆಂಟ್ ಟೆಸ್ಟ್ ಸೀರೀಸ್ ಬರೆಯೋದು. ಪ್ಲಸ್ ಡಿಸ್ಕಷನ್ ಮಾಡೋದು, ನಮ್ಮ ಪಿಯರ್ ಗ್ರೂಪ್ ಇರೋದಂತೆ, ಒಂದು ಪಿಯರ್ ಗ್ರೂಪ್ ಅಂತ ಹೇಳಿದ್ರೆ ಫ್ರೆಂಡ್ಸ್ ಸರ್ಕಲ್ ಏನಿರುತ್ತೆ, ಯಾರು ಪ್ರಿಪೇರ್ ಆಗ್ತಾ ಇರ್ತಾರೆ ಇದರಲ್ಲೇನೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಅವ್ರ ಡಿಸ್ಕಸ್ ಮಾಡೋದು, ಪಾಸಿಟಿವ್ ಡಿಸ್ಕಷನ್ ಮಾಡೋದು, ಅವ್ರ ಆನ್ಸರ್ಸ್ ನೋಡೋದು, ಹೆಂಗ್ ಬರ್ದಿದ್ದಾರೆ ಅಂತ, ಯಾವ ಪಾಯಿಂಟ್ಸ್ ಬರ್ದಿರ್ತಾರೆ. ಯಾಕಂದ್ರೆ ನಾವೆಲ್ಲ ಪಾಯಿಂಟ್ಸ್ ಬರೆಯಕ್ಕಾಗಲ್ಲ, ಅವ್ರ ಕೆಲವು ಪಾಯಿಂಟ್ಸ್ ಬರ್ದಿರ್ತಾರೆ. ಸೊ ಆ ಪಾಯಿಂಟ್ಸ್ ಯಾವ ರೀತಿ ನಾವು ನಮ್ಮ ಆನ್ಸರ್ ಅಲ್ಲಿ ವಿ ಕ್ಯಾನ್ ಇನ್ಕ್ಲೂಡ್ ಇಟ್, ಅದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಡಿಸ್ಕಷನ್ ಏನಿರುತ್ತೆ ಅದು ಭಾರಿ ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಕೆಲಸಲಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಬೆಂಗಳೂರು ಇರ್ತಾ ಇದ್ರು, ನಾನು ಮೈಸೂರಲ್ಲಿ ಇರ್ತಾ ಇದ್ದೆ. ಸೊ ಅವ್ರ ಜೊತೆ ನಾನು ಟೆಲಿಫೋನ್ ಅಲ್ಲಿ ಎಸ್ಸೇ ರೈಟಿಂಗ್ ಆಗಿರ್ಬೋದು, GS ಕ್ವಶನ್ ಪೇಪರ್ಸ್ ಅಲ್ಲಿ ಒಂದು 10 questions ಬರೆದು ಆನ್ಸರ್ ನ ಇಬ್ರು ಬರ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ವಿ ಟೆಲಿಫೋನ್ ಅಲ್ಲಿ. ಯಾವ ರೀತಿ ಆನ್ಸರ್ ಈ ಪಾಯಿಂಟ್ ಇದ್ರೆ ಹೆಂಗ್ ಚೆನ್ನಾಗಿರುತ್ತೆ, ಈ ಪಾಯಿಂಟ್ ಇನ್ಕ್ಲೂಡ್ ಮಾಡಿದ್ರೆ ಯಾವ ರೀತಿ ಆನ್ಸರ್ ಚೇಂಜ್ ಆಗ್ಬೋದು, ಈ ಕೋಟ್ ಇನ್ಕ್ಲೂಡ್ ಮಾಡಿದ್ರೆ ಈ ಸಬ್ಸಿಕ್ವೆಂಟ್ ಆನ್ಸರ್ ರೈಟಿಂಗ್ ಅಲ್ಲಿ ಯಾವ ರೀತಿ ವಿ ಕ್ಯಾನ್ ಇನ್ನೂ ಎಕ್ಸ್ಟ್ರಾಪುಲೇಟ್ ಮಾಡಬಹುದು ಆನ್ಸರ್ ನ ಅನ್ನೋ ಮಾಹಿತಿ ತುಂಬಾ ಇಂಪಾರ್ಟೆಂಟ್. ಏನಂದ್ರೆ ಪಿಯರ್ ಗ್ರೂಪ್ ಡಿಸ್ಕಷನ್, ಸೊ ಮೈನ್ಸ್ ಪ್ರಿಪೇರ್ ಆಗುವಾಗ ಸಿಲಬಸ್ ಕಾಪಿ ಇಟ್ಕೊಂಡಿರ್ಬೇಕು ಯಾವಾಗ್ಲೂ ನಮ್ಮ ಹತ್ರ. GS1 GS2 GS3 GS4 ಅಂಡ್ ಆಪ್ಷನಲ್ ಅಸ್ ವೆಲ್, ಎಲ್ಲದಕ್ಕೂ ಸಿಲಬಸ್ ಕಾಪಿ ಇಟ್ಕೊಂಡು ಸಿಲಬಸ್ ಕಾಪಿಯಲ್ಲಿ ಏನೇನು ಪಾಯಿಂಟ್ಸ್ ಕೊಟ್ಟಿರ್ತಾರೆ ಅದನ್ನ ನಮ್ಮ ತಲೆಯಲ್ಲಿ ಇರಬೇಕು ಯಾವಾಗಲೂ, ಯಾವ ಪಾಯಿಂಟ್ಸ್ ಇರುತ್ತೆ, ಏನ್ ಕೇಳ್ಬೋದು ಅನ್ನೋಂಥದ್ದು. ಪ್ಲಸ್ ನಾವ್ ಏನ್ ನೋಟ್ಸ್ ಮಾಡಿರ್ತೀವಿ ಅಥವಾ ಏನ್ ನೋಟ್ಸ್ ಇರುತ್ತೆ ನಮ್ಮ ಹತ್ರ ಅದನ್ನ ರಿವೈಸ್ ಮಾಡ್ಕೊಂಡು ಹೋಗೋದು ಅದನ್ನ ಯಾವಾಗ್ಲೂ. Number 3 ಟೆಸ್ಟ್ ಸೀರೀಸ್ ತಗೊಳ್ಳೋದು, ವೆರಿ ವೆರಿ ಇಂಪಾರ್ಟೆಂಟ್. ಟೆಸ್ಟ್ ಸೀರೀಸ್ ಬೇಕೇ ಬೇಕಾಗುತ್ತೆ. ಟೆಸ್ಟ್ ಸೀರೀಸ್ ಇಂದ ನಿಮ್ಗೆ ನಾವು ಆನ್ಸರ್ ರೈಟಿಂಗ್ 3 hours ಅಲ್ಲಿ ನಾವು ಎಷ್ಟು ಆನ್ಸರ್ ಬರೀಬಹುದು, ಈಚ್ ಕ್ವಶನ್ ಗೆ ಎಷ್ಟು ಫಿಲ್ ಮಾಡಬಹುದು ಕಂಟೆಂಟ್, ನಾವು ರಿಲೆವೆಂಟ್ ಕಂಟೆಂಟ್ ಎಷ್ಟು ಫಿಲ್ ಮಾಡಬಹುದು, ಎಷ್ಟು ವೈಟೇಜ್ ಕೊಡಬೇಕಾಗತ್ತೆ ಯಾವ ಟಾಪಿಕ್ ಗೆ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಟೆಸ್ಟ್ ಸೀರೀಸ್ ಸಿಗುತ್ತೆ ನಮ್ಗೆ. Number 4 ಪಿಯರ್ ಡಿಸ್ಕಷನ್, ನೀವು ಆನ್ಸರ್ ಬರೆದಿರೋದನ್ನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು, ಅವ್ರ ಆನ್ಸರ್ ಬರೆದಿರೋದನ್ನ ನೀವು ನೋಡೋದು. ಸೊ ಇದೆಲ್ಲ ಸೂಕ್ಷ್ಮ, ವೆರಿ ವೆರಿ ಮೈನ್ಯೂಟ್ ಡೀಟೇಲ್ಸ್ ಇವೆಲ್ಲ. ಆಕ್ಚುಲಿ ಈ ಮೈನ್ಯೂಟ್ ಡೀಟೇಲ್ಸ್ ನಮ್ಗೆ ಅಲ್ಟಿಮೇಟ್ಲಿ ರಿಸಲ್ಟ್ಸ್, ಪಾಸಿಟಿವ್ ರಿಸಲ್ಟ್ಸ್ ಕೊಡೋದು ನಮ್ಗೆ. ಹಾಗಾಗಿ ಇದೇನಂತ ಹೇಳ್ತೀವಿ, ಇದು ವೆರಿ ವೆರಿ ಏನೋ ಮೈಕ್ರೋಸ್ಕೋಪಿಕ್ ಲೆವೆಲ್ ಅಲ್ಲಿ ಆನ್ಸರ್ನ ಆನ್ಸರ್ ಮಾಡುವಂಥದ್ದು, ಚೆಕ್ ಮಾಡೋದು, ವೆರಿಫೈ ಮಾಡೋದು, ಆತರ ಮೈಕ್ರೋಸ್ಕೋಪಿಕ್ ವೆರಿ ತುಂಬಾ ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಹೋದ್ರೆ ಆನ್ಸರ್ ಗಳನ್ನ, ನಾವು ಡೆಫಿನೆಟ್ಲಿ ನಮ್ಗೆ ಕ್ವಾಲಿಟಿ ಆಫ್ ಆನ್ಸರ್ಸ್ ಇಂಪ್ರೂವ್ ಆಗುತ್ತೆ ನಮ್ದು, ಪ್ಲಸ್ ನಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಎಕ್ಸಾಮ್. ಓಕೆ ಸರ್, ಈಗ ನಮ್ ಸಿಲಬಸ್ ಕಾಪಿ, ಟೆಸ್ಟ್ ಸೀರೀಸ್ ಅಂಡ್ ಗ್ರೂಪ್ ಸ್ಟಡೀಸ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ತೀರಿ. ಈಗ ಗ್ರೂಪ್ ಸ್ಟಡೀಸ್ ಮಾಡೋದಿಲ್ಲ ಅಷ್ಟೇ, ಹಾ ಹೇಳಿ. ಈಗ ಗ್ರೂಪ್ ಸ್ಟಡೀಸ್ ಮಾಡ್ತಾ ಇರ್ತೀರಿ ಸರ್, ಮಿನಿಮಮ್ ಟು ಮ್ಯಾಕ್ಸಿಮಮ್ ಎಷ್ಟು ಜನ ಅದರಲ್ಲಿ ಇರಬೇಕು, ಯಾವ ರೀತಿ ಅವರು ಒಂದು ಒಬ್ರನ್ನೊಬ್ರು ಗ್ರೂಪ್ ಸ್ಟಡೀಸ್ ಮಾಡಬೇಕು ಅದನ್ನ ಹೇಳಿ ಸರ್. ಗ್ರೂಪ್ ಸ್ಟಡಿ ನೀವು ಎಷ್ಟು ಜನ ಅಂತ ಕೇಳೋದಕ್ಕಿಂತ ಎಷ್ಟು ಕ್ವಾಲಿಟಿ ಆಫ್ ಟೀಮ್ ಮೆಂಬರ್ಸ್ ಇರ್ತಾರೆ ಅಂತ, ಕ್ವಾಂಟಿಟಿ ಮುಖ್ಯ ಆಗಲ್ಲ ಅಲ್ಲಿ. 10 ಜನ ಇರ್ಬೋದು, 10 ಜನ ತುಂಬಾ ಜನ ಸೀರಿಯಸ್ ಆಗಿ ಇಲ್ದೇ ಇರ್ಬೋದು. ಬಟ್ ನೀವು ಇಂಪಾರ್ಟೆಂಟ್ ಏನಂತಂದ್ರೆ ಸೀರಿಯಸ್ ಆಗಿರೋ ಫ್ರೆಂಡ್ಸ್ ಇರ್ತಾರಲ್ಲ, ಸೀರಿಯಸ್ ಆಗಿರೋ ಕ್ಯಾಂಡಿಡೇಟ್ಸ್ ಯಾರು ಓದ್ತಾ ಇರ್ತಾರೆ ಅವರು ಆ ಸರ್ಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಯಾವಾಗ ನಾವು ಸೀರಿಯಸ್ ಆಗಿರ್ತೀವಿ, ನಮ್ಮ ಫ್ರೆಂಡ್ ಸೀರಿಯಸ್ ಆಗಿರ್ತಾರೆ, ಆಗ ಒಟ್ಟಿಗೆ ಇಬ್ರು ಸೀರಿಯಸ್ ಆಗಿ ಓದ್ತಾ ಇರ್ತೀವಿ.
ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇರ್ತಾರೆ, ಅವಾಗ ಏನಾಗುತ್ತೆ ನಮ್ದು ಒಂಥರ ಮೈಂಡ್ ಡಿವಿಯೇಟ್ ಆಗ್ತಾ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾವ ರೀತಿ ನೀವು ನಮ್ಮ ಸರ್ಕಲ್ ಏನಿದೆ, ಸ್ಟಡಿ ಸರ್ಕಲ್ ಏನಿದೆ, ಯಾವ ರೀತಿ ಚೂಸ್ ಮಾಡ್ತೀವಿ ಅನ್ನೋದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಅದು. ಸೊ ಇದೇ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ಆನ್ಸರ್ ಅಲ್ಲದೇನೆ ಅವ್ರ ಆನ್ಸರ್ ನೋಡ್ತಾ ಇರ್ತೀವಿ ನಾವು. ಸೊ ಅವ್ರು ಎಷ್ಟು ಸೀರಿಯಸ್ ಆಗಿದ್ದಾರೆ, ಅವ್ರು ಹೆಂಗ್ ಬರೀತಾ ಇದಾರೆ ಅನ್ನೋ ಪಾಯಿಂಟ್ ಸಿಗತ್ತೆ. ಸೊ ನಾವು ಒಬ್ಬರೇ ಕೂತ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಓದಿದ್ರೆ, ಸೊ ಅದು ಏನಾಗುತ್ತೆ, ನಾವು ಒಂಥರ ಗೂಡಲ್ ಕೂತ್ಕೊಂಡಿದಂಗ ಆಗ್ಬಿಡುತ್ತೆ. ಸೊ ನಾವು ಏನ್ ಈಚೆ ಏನಾಗ್ತಾ ಇದೆ ಅಂತ ನೋಡ್ತಾ ಇರೋದು. ನಾವು ಅನ್ಕೊಳ್ತೀವಿ ನಮ್ಮ ಆನ್ಸರ್ ಕರೆಕ್ಟ್ ಆಗಿದೆ, ನಮ್ಮ ಆನ್ಸರ್ ಬೆಸ್ಟ್ ಆಗಿದೆ ಅನ್ಕೊಂಡ್ಬಿಡ್ತೀವಿ, ಬಟ್ ಬೇರೆ ಕಡೆ ಸುಮಾರು ಪಾಯಿಂಟ್ಸ್ ಇರುತ್ತೆ, ನಾವು ನೋಡಕ್ ಆಗಿರಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ಟ್ರೆಸ್ ಸೀರಿಯಸ್ ಆಗಿರ್ಬೋದು ಅಥವಾ ಸ್ಟಡಿ ಸರ್ಕಲ್ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್, ವೆರಿ ಸೀರಿಯಸ್, ಪೀಪಲ್ ಶುಡ್ ಬಿ ವೆರಿ ಸೀರಿಯಸ್ ಟುವರ್ಡ್ಸ್ ದ ಗೋಲ್. ಆವಾಗ ಎಲ್ಲರೂ ಸೀರಿಯಸ್ ಆಗಿದ್ದಾಗ್ಲೇನೆ ನಾವು ನಮ್ಮಲ್ಲೂ ಸೀರಿಯಸ್ನೆಸ್ ಬರುತ್ತೆ, ನಾವು ಅದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರ್ತೀವಿ, ಅಂಡ್ ವಿಲ್ ಗೆಟ್ ದ ರಿಸಲ್ಟ್ ವಾಟ್ ವಿ ರಿಕ್ವೈರ್. ಹೌದು ಸರ್, ಸ್ಟಡಿ ಸರ್ಕಲ್ ತುಂಬಾನೇ ಎಫೆಕ್ಟ್ ಮಾಡುತ್ತೆ. ಅಂಡ್ ಯಾರಾದರೂ ಹಿಂಗೆ ಕೇರ್ಲೆಸ್ ಆಗಿದ್ರೆ ನಮಗೂ ಕೂಡ ಅದು ಆವರಿಸಬಹುದು ಅಂತ ಹೇಳ್ತಿದ್ದೀರಿ. ಹೌದು, ಸ್ಟಡಿ ಸರ್ಕಲ್ ಬೇಕು ಅಂತಾನೆ ಇಲ್ಲ, ನೀವು ಓದ್ಕೋಬಹುದು. ಆನ್ಲೈನ್ ಈಗ ಟೆಸ್ಟ್ ಸೀರೀಸ್ ಗಳು ಬರ್ತಾ ಇದೆ, ಆನ್ಲೈನ್ ಟೆಸ್ಟ್ ಸೀರೀಸ್ ತಗೊಳ್ಳೋದಾಗಿರ್ಬೋದು. ಸೊ ನೀವು, ನಾನು ಹೇಳಿದಾಗ ನನ್ನ ಫ್ರೆಂಡ್ಸ್ ಬ್ಯಾಂಗ್ಳೂರಲ್ಲಿ ಇದ್ರು, ನಾನು ಅವ್ರ ಜೊತೆ ಡೈಲಿ ಬೇಸಿಸ್ ಮೇಲೆ ಮಾತಾಡ್ತಾ ಇರ್ಲಿಲ್ಲ. ಅವಾಗ ಯಾವಾಗ ನಾವು ಆನ್ಸರ್ ರೈಟ್ ಮಾಡ್ತಾ ಇದ್ವಿ, ಯಾವಾಗ ಎಸ್ಸೆ ಬರಿತಾ ಇದ್ವಿ, ನಾವು ಫೋನ್ ಅಲ್ಲಿ ಮಾತಾಡ್ತಾ ಇದ್ವಿ, 2 ಜನಕ್ಕೊಮ್ಮೆ 3 ಜನಕ್ಕೊಮ್ಮೆ ಮಾತಾಡ್ತಾ ಇದ್ವಿ. ಆ ರೀತಿ ಇದ್ರೂ ಆಗುತ್ತೆ. ಕಂಪಲ್ಸರಿ ಸ್ಟಡಿ ಸರ್ಕಲ್ ಬೇಕೇ ಬೇಕು ಅನ್ನೋದು ಇಲ್ಲ. ಓಕೆ ಸರ್, ಈಗ ನಿಮ್ಮ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಯಾವ ಒಂದು ಪೇಪರ್ ಗೆ ಜಾಸ್ತಿ ಮಾರ್ಕ್ಸ್ ಬಂದಿದ್ದಿತ್ತು ಸರ್? ನಂದು ಮೇನ್ಸ್ ಎಕ್ಸಾಮ್ ಅಲ್ಲಿ ನನಗೆ GS3 ಪೇಪರ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ. ನನಗೆ GS3 ಅಂಡ್ ಆಪ್ಷನಲ್ ಪೇಪರ್ ಅಲ್ಲಿ ನನಗೆ ಒಳ್ಳೆ ಮಾರ್ಕ್ಸ್ ಬಂತು. GS1 ಅಲ್ಲೂ ಎಕ್ಸ್ಪೆಕ್ಟ್ ಮಾಡಿದೆ ನಾನು ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ, ಬಟ್ ಅಲ್ಲಿ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದಿದೆ. ಬಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟ್ ಅಲ್ಲಿ, ಎಕನಾಮಿ ಪಾರ್ಟ್ ಅಲ್ಲಿ ನನಗೆ ಸ್ವಲ್ಪ ಒಳ್ಳೆ ಮಾರ್ಕ್ಸ್ ಬಂದಿದೆ. ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿ ನಿಮ್ಮ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಆಗಿದೆ ಅಂತ ಆಯ್ತು. ಸೊ ಅದರ ಬಗ್ಗೆ ಯಾವ ರೀತಿ ಟ್ರಿಕ್ಸ್ ನಾವು ಯೂಸ್ ಮಾಡ್ಬೇಕು, ಯಾವ ರೀತಿ ಅದನ್ನ ಸ್ಟಡಿ ಮಾಡ್ಬೇಕು ಸ್ಟ್ರಾಟಜಿಕಲ್ ಆಗಿ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಹೇಳಿ ಸರ್? ಸೈನ್ಸ್ ಅಂಡ್ ಟೆಕ್ನಾಲಜಿ ಅನ್ನೋದು ತುಂಬಾ ವಾಸ್ಟ್ ಕಾನ್ಸೆಪ್ಟ್ ಆಗಿರುತ್ತೆ. ಇದ್ರಲ್ಲಿ ಏನ್ ಫೋಕಸ್ ಮಾಡ್ಬೇಕಂತ ಹೇಳಿದ್ರೆ, ಏನ್ ನ್ಯೂಸ್ ಅಲ್ಲಿ ಇರ್ತವೆ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಗವರ್ಮೆಂಟ್ ಇದು IT/BT ಸೆಕ್ಟರ್ ಅಲ್ಲಿ ಯಾವ ರೀತಿ ರೆವಿನ್ಯೂ ಜನರೇಟ್ ಮಾಡ್ತಾ ಇದೆ ನಮ್ ದೇಶಕ್ಕೆ, ಹೌ ಸಿಲಿಕಾನ್ ಸಿಟಿ ಬ್ಯಾಂಗ್ಳೂರ್ ಯಾಕೆ ಸಿಲಿಕಾನ್ ಸಿಟಿ ಆಗಿ ಟ್ರೀಟ್ ಮಾಡ್ತಾ ಇದೀವಿ, ಬ್ಯಾಂಗ್ಳೂರಲ್ಲಿ ಏನಿದೆ ನಮ್ ದೇಶದಲ್ಲಿ ಇಲ್ಲ, ಬ್ಯಾಂಗ್ಳೂರಲ್ಲಿ ಯಾಕೆ ಎಲ್ಲ ಕಂಪ್ನಿಗಳು ಫೋಕಸ್ ಆಗಿದೆ, ಈ ರೀತಿ ನಾವು ಅನಲೈಸ್ ಕ್ವಾಲಿಟೇಟಿವ್ ಆಸ್ ವೆಲ್ ಆಸ್ ಅನಲಿಟಿಕಲಿ ಅನಲೈಸ್ ಮಾಡ್ತಾ ಹೋದ್ರೆ ನಮ್ಗೆ SNT ಕಾನ್ಸೆಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ಬೋದು. ಪ್ಲಸ್ ನಾವು ಗವರ್ಮೆಂಟ್ ಸ್ಕೀಮ್ಸ್ ಅಲ್ಲಿ ರೋಬೋಟಿಕ್ಸ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದರಲ್ಲಿ ಯೂಸಸ್ ಏನಾಗುತ್ತೆ, ಜನಗಳಿಗೆ ಯಾವ ರೀತಿ ಯೂಸ್ ಆಗ್ಬೋದು, ಯಾವ ರೀತಿ ಸ್ಕೀಮ್ಸ್ ನ ಗವರ್ಮೆಂಟ್ ತರ್ತಾ ಇದೆ, ಈ ತರದನ್ನ ಫೋಕಸ್ ಮಾಡಬೇಕು. ಪ್ಲಸ್ ನಮ್ಮ ರೈತರಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಸಿರಿಕಲ್ಚರ್ ಆಗಿರ್ಬೋದು, ಯಾವ ರೀತಿ ಸಾಯಿಲ್ ಹೆಲ್ತ್ ಕಾರ್ಡ್ಸ್ ಯಾವ ರೀತಿ ಯೂಸ್ ಆಗ್ತಾ ಇದೆ, ಟೆಕ್ನಾಲಜಿ ಬೇಸಿಸ್ ಏನು, ಪ್ಲಸ್ ನಮ್ದು ರಿಮೋಟ್ ಮಾನಿಟರಿಂಗ್ ಅಂತ ಏನ್ ಹೇಳ್ತೀವಿ ನಾವು, ಸ್ಯಾಟಲೈಟ್ ಮಾನಿಟರಿಂಗ್ ಆಗಿರ್ಬೋದು. ಸೊ ಈ ರೀತಿ ನಾವು ಇಂಡಿವಿಜುವಲ್ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡ್ತಾ ಹೋಗ್ಬೇಕು. SNT ಅಂತ ಬಂದಾಗ ನಮ್ಗೆ ಹಾಲಿಸ್ಟಿಕಲಿ ಟ್ರೀಟ್ ಮಾಡೋದಾದ್ರೆ ಇಟ್ಸ್ ಲಿಂಕ್ ಟು ಎವ್ರಿಥಿಂಗ್, ಅಗ್ರಿಕಲ್ಚರ್ ಆಗಿರ್ಬೋದು, ನಮ್ಮ ಎಕಾನಮಿಗೂ ಆಗಿರ್ಬೋದು, ನಮ್ಮ ಟೆಕ್ನಾಲಜಿ ಆಸ್ಪೆಕ್ಟ್ ಆಗಿರುತ್ತೆ. ಸೊ ಎಲ್ಲರೂ ಲಿಂಕ್ ಆಗಿರುತ್ತೆ. ಸೊ ನಾವು ಎಲ್ಲರೂ ಚೇಂಜ್ ತರ ಟ್ರೀಟ್ ಮಾಡಬೇಕಾಗುತ್ತೆ. ಸೊ SNT ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಗವರ್ಮೆಂಟ್ ಸ್ಕೀಮ್ಸ್ ಪ್ಲಸ್ ಬೇಸಿಕ್ಸ್. ಸೊ ರೋಬೋಟಿಕ್ಸ್ ಯಾವ ರೀತಿ ಯೂಸ್ ಆಗುತ್ತೆ, ರೈತರಿಗೆ ರೋಬೋಟಿಕ್ಸ್ ಇಂದ ಯಾವ ರೀತಿ ಯೂಸ್ ಆಗ್ಬೋದು. ಸೊ IT ಅಥವಾ AI ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ, ಅದು ಯಾವ ರೀತಿ ಯೂಸ್ ಆಗುತ್ತೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಯಾವ ರೀತಿ ಯೂಸ್ ಆಗುತ್ತೆ, ನ್ಯಾನೋ ಟೆಕ್ನಾಲಜಿ ಯಾವ ರೀತಿ ಯೂಸ್ ಆಗುತ್ತೆ. ಸೊ ಈ ರೀತಿ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೋದಾಗ ನೀವು ತುಂಬಾ ಗ್ರಾಫ್ ಬರಿಬಹುದು, ನೀವು ಟ್ರೀ ಡ್ರಾ ಮಾಡಬೇಕಾಗುತ್ತೆ. ಆ ಟ್ರೀಯಲ್ಲಿ ಯಾವ ರೀತಿ ಯೂಸ್ ಆಗ್ಬೋದು, ಹೌ ಕ್ಯಾನ್ ಐ, ಹೌ ಇಟ್ ವಿಲ್ ಬೆನಿಫಿಟ್ ಹ್ಯುಮ್ಯಾನಿಟಿ ಅನ್ನೋದು ಆ ನಿಟ್ಟಲ್ಲಿ ಓದ್ಬೇಕಾಗುತ್ತೆ. ಸೊ ಆ ರೀತಿ ಓದ್ಬೇಕು SNT ಓದುವಾಗ. ಪ್ಲಸ್ SNT ನಿಮ್ಗೆ ತುಂಬಾ ಸುಮಾರು ಮ್ಯಾಗ್ಝಿನ್ಸ್ ಬರ್ತಾ ಇದೆ, ಡೌನ್ ಟು ಅರ್ತ್ ಅಂತ ಒಂದು ಮ್ಯಾಗ್ಝಿನ್ ಬರುತ್ತೆ, ಅದರಲ್ಲಿ ಸೊ ಯಾವ ರೀತಿ ಅಗ್ರೇರಿಯನ್ ಕ್ರೈಸಿಸ್ ಆಗಿರ್ಬೋದು, ಸೊ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್, ರೀಸೈಕ್ಲಿಂಗ್, ಸೊ ಈ ರೀತಿ ಟೆಕ್ನಾಲಜೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಅಲ್ಲಿ. ಸೊ ಈ ರೀತಿ ಇದು ಜಸ್ಟ್ ಎಲ್ಲ ಸಿಗುತ್ತೆ ಆನ್ಲೈನ್ ಅಲ್ಲಿ, ಇಂಟರ್ನೆಟ್ ವೆಬ್ಸೈಟ್ ಅಲ್ಲಿ, ಇದನ್ನೆಲ್ಲ ಫಾಲೋ ಮಾಡ್ತಾ ಹೋದ್ರೆ ಸೊ ಇಟ್ಸ್ ಮೋರ್ ಅಂಡ್ ಸಫಿಶಿಯಂಟ್ಲಿ ಎನಫ್. ಓಕೆ ಸರ್, ಮತ್ತು ಎಕಾನಮಿ ಬಗ್ಗೆನೂ ಏನಾದರೂ ಟ್ರಿಕ್ಸ್ ಇದ್ರೆ ವಿದ್ಯಾರ್ಥಿಗಳಿಗೆ ತಿಳಿಸಿ ಸರ್. ಹಾ, ಎಕಾನಮಿ ಅಂತ ಬಂದಾಗ ವೆರಿ ಬೇಸಿಕ್ ಆಗಿ ನಾವು ನಮ್ಗೆ ಫೌಂಡೇಶನ್ ಇರ್ಬೇಕು ಎಕಾನಮಿ, ಯಾಕಂದ್ರೆ ಎಕಾನಮಿ ನಾವು ಸ್ಕೂಲಲ್ಲಿ ಓದಿರ್ತೀವಿ, ನಾವು ಯಾವಾಗ ನಮ್ಮ ಪ್ರೊಫೆಷನಲ್ ಕೋರ್ಸಸ್ ಬರ್ತೀವಿ, ಜಾಬ್ ಹೋಗಿರ್ತೀವಿ, ಸೊ ಕಂಪ್ಲೀಟ್ಲಿ ನಾವು ಎಕಾನಮಿಯಿಂದ ರಿವಾರ್ಡ್ ಆಗಿರ್ತೀವಿ. ನಾವು ಎಕಾನಮಿಲಿ ನಮ್ಮ ಬೇಸಿಕ್ ಫೌಂಡೇಶನ್ ಏನಿರುತ್ತೆ, NCERT ಬುಕ್ಸ್ ಆಗಿರ್ಬೋದು, ಇದನ್ನೆಲ್ಲ ಓದ್ಕೊಂಡು ಆ ಬೇಸ್ ಫೌಂಡೇಶನ್ ನ ನಾವು ಬಿಲ್ಡ್ ಮಾಡ್ಕೊಂಡಿರ್ಬೇಕು. ಅದಾದ ನಂತರ RBI CN ಸ್ಕೀಮ್, RBI ಮೊರಟೋರಿಯಂ ಅಂತ ತಂದಿದ್ದಾರೆ ಲಾಸ್ಟ್ ವೀಕ್, ಅದ್ರ ಬಗ್ಗೆ ಏನ್ ಮೊರಟೋರಿಯಂ ಅಂದ್ರೆ ಏನು, ಸೊ RBI ಯಾವ ರೀತಿ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಕಂಡಕ್ಟ್ ಮಾಡುತ್ತೆ ಟು ರೆಗ್ಯುಲೇಟ್ ದ ಕರೆನ್ಸಿ ಸರ್ಕ್ಯುಲೇಷನ್ ಇನ್ ದ ಎಕಾನಮಿ, ಈ ರೀತಿ ಏನ್ ಟಾಪಿಕ್ಸ್ ಇರ್ತವೆ, RBI ಆಗಿರ್ಬೋದು ಅಥವಾ ನಮ್ಮ ಫೈನಾನ್ಸ್ ಕಮಿಷನ್ ಯಾವ ರೀತಿ ಮೊಡಾಲಿಟೀಸ್ ನ ಚೂಸ್ ಮಾಡ್ತಾರೆ, ಪ್ಲಸ್ ಎಕನಾಮಿಕ್ ಸರ್ವೆ ಅಲ್ಲಿ ನಾವು ಕಂಪ್ರಿಹೆನ್ಸಿವ್ ಎವ್ರಿ ಇಯರ್ ಎಕನಾಮಿಕ್ ಸರ್ವೆ ಬರ್ತಾ ಇದೆ, ಈ ವರ್ಷದ ಎಕಾನಮಿ ಯಾವ ರೀತಿ ಇದೆ,
ನೆಕ್ಸ್ಟ್ ಎಕಾನಮಿಗೆ ಗವರ್ಮೆಂಟ್ ಏನ್ ಮಾಡಬೇಕಂತ ಮಾಹಿತಿಗಳು ಸಿಗ್ತವೆ ನಮಗೆ. ಸೊ ಈ ರೀತಿ ಕರೆಂಟ್ ರಿಲೇಟೆಡ್ ಎಕಾನಮಿ ರಿಲೇಟೆಡ್ ಇವೆಂಟ್ಸ್ ನ ಫೋಕಸ್ ಮಾಡ್ತಾ ಇರಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ರಿಯಲಿ ಬೆನಿಫಿಟ್ ಆಗುತ್ತೆ ನಮಗೆ. ಮತ್ತೆ ನಿಮ್ದು ಆಪ್ಷನಲ್ ಸಬ್ಜೆಕ್ಟ್ಸ್ ಯಾವ್ಯಾವ್ದು ಇತ್ತು ಸರ್? ನಾನು ಆಪ್ಷನಲ್ ಸಬ್ಜೆಕ್ಟ್ ಜಾಗ್ರಫಿ ಆಗಿತ್ತು ನಮ್ದು. ಸೊ ಜಾಗ್ರಫಿಗೆ ನಾನು ನೋಟ್ಸ್ ನಾನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಪ್ಲಸ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ವೆರಿ ರೆಫರ್ ಮಾಡ್ತಾ ಇದ್ದೆ ನಾನು ಯಾವಾಗ. ಪ್ಲಸ್ ನನ್ನ ಆನ್ಸರ್ ನ ಬರೆದು ನಾನು ಸೆಲ್ಫ್ ವೆರಿಫೈ ಮಾಡ್ಕೊಳ್ತಾ ಇದ್ದೆ. ಇಂಟರ್ನೆಟ್ ಅಲ್ಲಿ ಟಾಪರ್ಸ್ ಆನ್ಸರ್ಸ್ ಏನಿರುತ್ತೆ ಚೆಕ್ ಮಾಡ್ಕೊಳ್ತಿದ್ದೆ ನಾನು. ಪ್ಲಸ್ ನಮ್ಮ ಫ್ರೆಂಡ್ಸ್ ಜೊತೆ ಕೊಡ್ತಾ ಇದ್ದೆ. ಸೊ ಈ ರೀತಿ ನಾನು ಆಪ್ಷನಲ್ಗೋಸ್ಕರ ಈ ತರ ಡೆಡಿಕೇಟೆಡ್ ಆಗಿ ಈ ರೀತಿ ನಾನು ಫೋಕಸ್ ಮಾಡ್ತಾ ಇದ್ದೆ. ಈ ಜಿಯೋಗ್ರಫಿಯನ್ನ ಈಗ ಔಟ್ಲೈನ್ ಅಲ್ಲಿ ಯಾವ ರೀತಿ ನಾವು ಸ್ಟಡಿ ಮಾಡ್ಬೇಕು? ಲಿಟ್ರಲಿ ಈಗ ತುಂಬಾ ವಾಸ್ಟ್ ಸಬ್ಜೆಕ್ಟ್ ಆಗುತ್ತೆ ನಿಯರ್ಲಿ, ಅದನ್ನ ಯಾವ ರೀತಿ ನಾವು ಸ್ಟಡಿ ಮಾಡ್ಬೇಕಾಗತ್ತೆ ಸರ್? ಓಕೆ, ಜಿಯೋಗ್ರಫಿ ತುಂಬಾ ವಾಸ್ಟ್ ಸಬ್ಜೆಕ್ಟ್ ಆಗಿದ್ರು ಸಿಲೆಬಸ್ ಕಾಪಿಲಿ ನೋಡಿದ್ರೆ ಎಲ್ಲಾನು ಡೈಸೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಜಿಯೋಗ್ರಫಿ ಸಿಲೆಬಸ್ ಕಾಪಿನ ನಾನು ಕೈಯಲ್ಲಿ ಬರೆದ್ರೆ ಅದು 4 ಪುಟ ಅಥವಾ 5 ಪುಟ ಆಗುತ್ತೆ, ಅಷ್ಟು ಕಾಂಪ್ರಿಹೆನ್ಸಿವ್ ಆಗಿ ಕೊಟ್ಟಿದ್ದಾರೆ ಜಿಯೋಗ್ರಫಿ. ಹೀಗಾಗಿ ಏನಾಗುತ್ತೆ, ಕಾಂಪ್ರಿಹೆನ್ಸಿವ್ ಆಗಿ ಕೊಟ್ಟಿರೋದ್ರಿಂದ ನಮ್ಗೆ ಟಾಪಿಕ್ ನೇಮ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಆ ಟಾಪಿಕ್ ಮೇಲೆ ಫೋಕಸ್ ಮಾಡ್ತಾ ಹೋಗ್ಬೋದು. ಸೊ ಯಾಕಂದ್ರೆ ಸ್ಪೆಸಿಫಿಕ್ ಆಗಿ ಟಾಪಿಕ್ ನೇಮ್ ಕೊಟ್ಬಿಟ್ಟಿದ್ದಾರೆ ಸಿಲೆಬಸ್ ಅಲ್ಲಿ. ಸೊ ಈ ರೀತಿ ಕೊಟ್ಟಿರೋದ್ರಿಂದ ನಮ್ಗೆ ಜಿಯೋಗ್ರಫಿ ಆಪ್ಷನಲ್ ಅಲ್ಲಿ ಸೊ ಟಾಪಿಕ್ ವೈಸ್ ಓದ್ಕೊಂಡು ಹೋದ್ರೆ ನಮ್ಗೆ ಸುಮಾರು ಬುಕ್ಸ್ ಸಿಗ್ತವೆ ನಮ್ಗೆ. ಸೊ ಈ ತರ ಓದ್ಕೊಂಡು ಹೋದ್ರೆ ನಮ್ಗೆ ವೆರಿ ಯೂಸ್ ಆಗುತ್ತೆ. ಪ್ಲಸ್ ಜಿಯೋಗ್ರಫಿಲಿ ಪೇಪರ್ 1 ಅಲ್ಲಿ 2 ಸೆಕ್ಷನ್ ಇದೆ, ಹ್ಯೂಮನ್ ಜಿಯೋಗ್ರಫಿ ಸೆಕ್ಷನ್ ಇದೆ, ಒಂದು ಫಿಸಿಕಲ್ ಜಿಯೋಗ್ರಫಿ ಸೆಕ್ಷನ್ ಇದೆ. ಹ್ಯೂಮನ್ ಜಿಯೋಗ್ರಫಿ ಸೆಕ್ಷನ್ ತುಂಬಾ ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಆ ತರ ಮಾಡಕ್ ಹೋಗ್ಬಾರ್ದು. ಅದು ಒನ್ ಆಫ್ ದ ಮೋಸ್ಟ್ ಈಸಿಯಸ್ಟ್ ಟಾಪಿಕ್ ಅಂತ ಹೇಳ್ತೀನಿ ನಾನು. ಈಸಿಯಸ್ಟ್ ಅಲ್ಲದೆ ಇದ್ರೂ ಇಟ್ಸ್ ಈಸಿಲಿ ಮ್ಯಾನೇಜಬಲ್, ಯಾಕಂದ್ರೆ ಸುಮಾರು ಥಿಯರೀಸ್ ಬರ್ತವೆ ಅಲ್ಲಿ ಹ್ಯೂಮನ್ ಜಿಯೋಗ್ರಫಿ ಅಲ್ಲಿ. ಹ್ಯೂಮನ್ ಜಿಯೋಗ್ರಫಿ ಥಿಯರೀಸ್ ಅಬೌಟ್ 8 to 9 ಥಿಯರೀಸ್ ಗಳಿವೆ. ಈ ಥಿಯರೀಸ್ ಕಾನ್ಸೆಪ್ಟ್ ಎಲ್ಲ ನಾವು ನೋಡ್ಕೊಂಡ್ರೆ ನಮ್ಗೆ ಫುಲ್ ಕಾನ್ಸೆಪ್ಟ್ ಗೊತ್ತಿದ್ರೆ ನಮ್ಗೆ ವಿ ಕ್ಯಾನ್ ಇನ್ಕ್ಲೂಡ್ ದೀಸ್ ಕಾನ್ಸೆಪ್ಚುಯಲ್ ಆನ್ಸರ್ಸ್ ಇನ್ ಪೇಪರ್ 1 ಅಲ್ಲಿ ಯೂಸ್ ಮಾಡ್ಕೋಬಹುದು, ಪೇಪರ್ 2 ಅಲ್ಲಿ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ವ್ಯಾನ್ಸನ್ ಮಾಡೆಲ್ ಆಫ್ ಅಗ್ರಿಕಲ್ಚರ್ ಅಂತ ಬರುತ್ತೆ. ಸೊ ಯಾವ ರೀತಿ ಈ ಅಗ್ರಿಕಲ್ಚರಲ್ ಮಾಡೆಲ್ ನಾವು ಜಿಎಸ್ಟು ಜಿಯೋಗ್ರಫಿಲಿ ಯೂಸ್ ಮಾಡ್ಕೋಬಹುದು, ಜಿಯೋಗ್ರಫಿ ಪೇಪರ್ 2 ಅಲ್ಲಿ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಪೇಪರ್ 2 ಬಂದು ಆಲ್ಮೋಸ್ಟ್ ಎಲ್ಲೋ ಇಟ್ ರೆಸ್ಪೆಕ್ಟ್ ಟು ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಆ ರೀತಿ ಕೇಳ್ತಾರೆ ಆಪ್ಷನಲ್ ಅಲ್ಲಿ. ಸೊ ಯಾವ ರೀತಿ ಈ ಮಾಡೆಲ್ ಇಂದ ಯಾವ ರೀತಿ ಬೆನಿಫಿಟ್ ಆಗುತ್ತೆ, ಈ ಮಾಡೆಲ್ ಇಂದ ನಾವು ಯಾವ ರೀತಿ ಆನ್ಸರ್ ನ ಡಿರೈವ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ಬೇಸ್ ಸಿಗತ್ತೆ ನಮ್ಗೆ. ಸೊ ಜಿಯೋಗ್ರಫಿ ಪೇಪರ್ 1 ಅಲ್ಲಿ ಹ್ಯೂಮನ್ ಜಿಯೋಗ್ರಫಿ ಪಾರ್ಟ್ ನ ಯಾರು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು, ವೆರಿ ವೆರಿ ಇಂಪಾರ್ಟೆಂಟ್ ಅದು. ಫಿಸಿಕಲ್ ಜಿಯೋಗ್ರಫಿ ಸ್ವಲ್ಪ ನನ್ಗೆ ಕಷ್ಟ ಅನ್ಸ್ತಾ ಇತ್ತು, ಫಿಸಿಕಲ್ ಜಿಯೋಗ್ರಫಿ ನನ್ನ ಪರ್ಸನಲ್ ಒಪಿನಿಯನ್, ನನ್ಗೆ ಫಿಸಿಕಲ್ ಜಿಯೋಗ್ರಫಿ ಕಷ್ಟ ಅನ್ಸ್ತಾ ಇತ್ತು ನನಗೆ. ಅಲ್ಲಿ ಸುಮಾರು ಲಿಥೋಸ್ಫಿಯರ್ ಆಗಿರ್ಬೋದು, ಅಟ್ಮಾಸ್ಫಿಯರ್ ಆಗಿರ್ಬೋದು, ಓಷನ್ ಕರೆಂಟ್ಸ್ ಮೇಲೆ ಏನ್ ಟಾಪಿಕ್ಸ್ ಇತ್ತು, ಇದೆಲ್ಲ ಸ್ವಲ್ಪ ವಾಸ್ಟ್ ಆಗಿದೆ ಇದೆಲ್ಲ. ಸೊ ಏನು ಮಾಡಕ್ಕಾಗಲ್ಲ, ಬಟ್ ನಾವು ಕೂತ್ಕೊಂಡು ನಾವು ಪೆನ್ ಪೇಪರ್ಗೆ ಹಾಕ್ಬಿಟ್ಟು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಇದು ಮೆಮೊರಿಯಲ್ಲಿ ಉಳಿಯುತ್ತೆ. ಸೊ ಹಾಗಾಗಿ ಜಿಯೋಗ್ರಫಿ ಆಪ್ಷನಲ್ ಏನಂತ ಇದೆ, ಆಪ್ಷನಲ್ ವೆರಿ ವೆರಿ ಇಂಪಾರ್ಟೆಂಟ್, ಯಾರು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು. ಸೊ ಸಿಲೆಬಸ್ ಕಾಪಿ ಇಟ್ಕೊಂಡು ಜಿಎಸ್ ಆಪ್ಷನಲ್ ಪೇಪರ್ 1 ಅಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಅಂತ ಡೈಸೆಕ್ಟ್ ಮಾಡ್ಕೊಂಡು ಪಾರ್ಟ್ ಎ ಅಲ್ಲಿ ಏನೇನ್ ಟಾಪಿಕ್ಸ್ ಕವರ್ ಆಗಿದೆ ಪ್ರೀವಿಯಸ್ ಇಯರ್ ಪೇಪರ್ ನೋಡ್ಕೊಂಡು ಪೇಪರ್ 1 ಅಲ್ಲಿ ಆನ್ಸರ್ಸ್ ನ ನಾವೇ ಆನ್ಸರ್ ರೈಟಿಂಗ್ ಮಾಡ್ಕೊಂಡು ಹೋಗ್ಬೇಕು. ಪೇಪರ್ 2 ಅಲ್ಲೂ ಅಷ್ಟೇ, ಇಂಡಿಯನ್ ಜಿಯೋಗ್ರಫಿ ಏನಿದೆ ಅಟ್ಲಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೆಲ್ಲಿ ಯಾವ್ಯಾವ ಮಿನರಲ್ಸ್ ಇದೆ, ಯಾವ್ಯಾವ ಫಾರೆಸ್ಟ್ ಕವರ್, ಯಾವ್ಯಾವ ಸ್ಟೇಟ್ಸ್ ಅಲ್ಲಿ ಯಾವ್ದು ಜಾಸ್ತಿ ಇದೆ, ಪ್ಲಸ್ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್, ರಾಮ್ಸೇರ್ ಸೈಟ್ಸ್ ಅಂತ ಏನ್ ಹೇಳ್ತಾರೆ ಅದು, ಪ್ಲಸ್ ಮೌಂಟೇನ್ ಪೀಕ್ಸ್ ಅಂಡ್ ಸೌತ್ ಇಂಡಿಯನ್ ಓಷನ್ ಅಲ್ಲಿ ಯಾವ ರೀತಿ ಫಿಶರೀಸ್ ಆಗಿರ್ಬೋದು, ಮರೈನ್ ಎಕಾನಮಿ ಯಾವ ರೀತಿ ಬೆಳೀತಾ ಇದೆ, ಈ ರೀತಿ ಕಾನ್ಸೆಪ್ಟ್ಸ್ ಗಳನ್ನ ನಾವು ಫೋಕಸ್ ಮಾಡಬೇಕಾಗಿ ಬರುತ್ತೆ ಜಿಯೋಗ್ರಫಿಯಲ್ಲಿ. ಓಕೆ ಸರ್, ಈಗ ಇಂಡಿಯನ್ ಜಿಯೋಗ್ರಫಿ ಕರ್ನಾಟಕ ಮತ್ತು ವರ್ಲ್ಡ್ ಅಲ್ಲಿ ಯಾವ್ದಕ್ಕೆ ಜಾಸ್ತಿ ವೇಟೇಜ್ ಇರುತ್ತೆ ಸರ್ ನಾರ್ಮಲಿ? ಜಿಯೋಗ್ರಫಿ ಅಂತ ಬಂದಾಗ ಪೇಪರ್ 2 ಅಲ್ಲಿ ಆಪ್ಷನಲ್ ಅಲ್ಲಿ ಸೊ ಇಂಡಿಯನ್ ಜಿಯೋಗ್ರಫಿ ಪ್ಲಸ್ ಕರ್ನಾಟಕ ಜಿಯೋಗ್ರಫಿ ಎರಡಕ್ಕೂ ಈಕ್ವಲ್ ವೇಟೇಜ್ ಇರುತ್ತೆ. ಸೊ ಜಾಸ್ತಿ ಕರ್ನಾಟಕ ಪ್ರೊಜೆಕ್ಟ್ ಅಂತಾನೆ ಹೇಳ್ಬೋದು ನಾವು. ಸೊ ಕರ್ನಾಟಕ ಅಂತ ತಗೊಂಡ್ರೆ ಯಾಕೆ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಯಾಕೆ ಇಷ್ಟೊಂದು ಡಿಸ್ಪ್ಯಾರಿಟಿ ಇದೆ, ಯಾಕೆ ನಾರ್ಥನ್ ಕರ್ನಾಟಕದಲ್ಲಿ ಜಾಸ್ತಿ ಬೆಳೆ ಬೆಳೆಯಕ್ ಆಗ್ತಾ ಇಲ್ಲ, ಸದರ್ನ್ ಕರ್ನಾಟಕದಲ್ಲಿ ಯಾಕೆ ಬೆಳೆಯಕ್ ಆಗ್ತಾ ಇದೆ, ಸೊ ಇಂಡಸ್ಟ್ರಿಯಲ್ ಲೊಕೇಶನ್ ಬ್ಯಾಂಗ್ಳೂರಲ್ಲಿ ಯಾಕೆ ಲೊಕೇಟ್ ಆಗಿದೆ, ನಾರ್ತ್ ಕರ್ನಾಟಕದಲ್ಲಿ ಯಾಕೆ ಲೊಕೇಟ್ ಮಾಡಕ್ ಆಗ್ತಾ ಇಲ್ಲ, ಈ ಕಡೆ ವೆಸ್ಟರ್ನ್ ಘಾಟ್ಸ್ ಅಂತ ಬಂದಾಗ ಸೊ ಏನು ರಂಗರಾಜನ್ ಕಮಿಟಿ ಆಗಿರ್ಬೋದು ಏನು ಹೇಳಿದ್ದಾರೆ ವೆಸ್ಟರ್ನ್ ಘಾಟ್ಸ್ ಕನ್ಸರ್ವೇಶನ್ಗೋಸ್ಕರ, ಕಾರ್ಗಿಲ್ ಕಮಿಟಿ ರಿಪೋರ್ಟ್ ಏನ್ ಹೇಳ್ತಾ ಇದೆ. ಸೊ ಈ ರೀತಿ ನಾವು ಕರ್ನಾಟಕ ರಿಲೇಟೆಡ್ ನಮ್ಗೆ ಬುಕ್ಸ್ ಸಿಗುತ್ತೆ, ಜಿಯೋಗ್ರಫಿ ಬುಕ್ಸ್ ಇದೆ ಕರ್ನಾಟಕ ರಿಲೇಟೆಡ್, ಆಥರ್ಸ್ ಗಳು ಇದಾರೆ ಅದಕ್ಕೆ. ಸೊ ಈ ರೀತಿ ರೆಫರ್ ಮಾಡ್ಕೊಂಡು ಹೋದ್ರೆ ಸೊ ವೆರಿ ವೆರಿ ಯೂಸ್ಫುಲ್ ಆಗುತ್ತೆ. ಪ್ಲಸ್ ಇಂಡಿಯನ್ ಜಿಯೋಗ್ರಫಿ ಅಂತ ಬಂದಾಗ ನಾರ್ತ್ ಸೌತ್ ಡಿವೈಡ್, ಸೊ ನಾರ್ತ್ ಅಲ್ಲಿ ಏನ್ ಬೆಳೀತಾ ಇದಾರೆ, ಸದರ್ನ್ ಇಂಡಿಯಾದಲ್ಲಿ ಏನ್ ಬೆಳೀತಾ ಇದಾರೆ, ಸೊ ಈ ಕಡೆ ಸದರ್ನ್ ಸ್ಟೇಟ್ಸ್ ಅಲ್ಲಿ ಫೈನಾನ್ಸ್ ಕಮಿಷನ್ ಅಂತ ಬಂದಾಗ ಫೈನಾನ್ಸ್ ಕಮಿಷನ್ ಏಕೆ ಕಾಂಟ್ರವರ್ಸಿ ಆಗಿದೆ ಸದರ್ನ್ ಸ್ಟೇಟ್ಸ್ ಮತ್ತೆ ನಾರ್ತನ್ ಸ್ಟೇಟ್ಸ್ ಮಧ್ಯೆ. ಸೊ ಜಿಯೋಗ್ರಫಿ ಅಂತ ನೋಡಿದಾಗ ಇಟ್ಸ್ ರಿಲೇಟೆಡ್ ಟು ಎಕಾನಮಿ ಅವತ್ತು ಹಂಗು ನೋಡ್ಬೋದು ನಾವು. ಸೊ ಇಂಟರ್ಲಿಂಕ್ ಸಬ್ಜೆಕ್ಟ್ ಆಗಿದೆ. ಸೊ ಜಿಯೋಗ್ರಫಿ ಅಂತ ಓದ್ತಿದ್ದಾಗ ನಾವು ಯು ಹ್ಯಾವ್ ಟು ಸಿ ಆಲ್ ದಿ ಆಸ್ಪೆಕ್ಟ್ಸ್, ಟು ಸುಮಾರು ಆಂಗಲ್ಸ್ ಅಲ್ಲಿ ಇರ್ತವೆ, ಎಕನಾಮಿಕಲ್ ಆಂಗಲ್, ಕಲ್ಚರಲ್ ಆಂಗಲ್ ಅಂಡ್ ಆಲ್ಸೋ ಇಂಡಸ್ಟ್ರಿಯಲ್ ಲೊಕೇಶನ್ಸ್. ಸೊ ಈ ರೀತಿ ನಾವು ಬೇರೆ ಬೇರೆ ಆಸ್ಪೆಕ್ಟ್ ಟಚ್ ಮಾಡೋಕ್ಕಾಗುತ್ತೆ. ಸೊ ಜಿಎಸ್ ಜಿಯೋಗ್ರಫಿಯಲ್ಲಿ ಪೇಪರ್ 1 ಓದ್ಕೊಂಡು ಹೋದ್ರೆ ನಮ್ಗೆ
ಆಲ್ಮೋಸ್ಟ್ ನಮ್ಗೆ ಥಿಯರಿ ಪಾರ್ಟ್ ಕವರ್ ಆಗುತ್ತೆ. ಸೊ ಆ ಥಿಯರಿ ಪಾರ್ಟ್ ನ ನಾವು ಪೇಪರ್ ಟೂ ಅಲ್ಲಿ ಯೂಸ್ ಮಾಡ್ಕೋಬಹುದು, ಆ ರೀತಿ ಬೆನಿಫಿಟ್ ಆಗುತ್ತೆ. ಸೊ ಜಾಗ್ರಫಿ, ಇಂಡಿಯನ್ ಜಾಗ್ರಫಿ, ಕರ್ನಾಟಕ ಜಾಗ್ರಫಿ ಆಸ್ ವೆಲ್ ಆಸ್ ವರ್ಲ್ಡ್ ಜಾಗ್ರಫಿ, ಮೂರನ್ನು ಓದಿರಬೇಕು. ಬಟ್ ಫೋಕಸ್ ಮಾಡೋದಂತದ್ದು ಇಂಡಿಯನ್ ಜಾಗ್ರಫಿ ಅಂಡ್ ಕರ್ನಾಟಕ ಜಾಗ್ರಫಿ. ಓಕೆ ಸರ್. ಈ ಕಡೆ ಮತ್ತೆ ಮೇನ್ಸ್ ಆಯ್ತು, ಮೇನ್ಸ್ ಆದ್ಮೇಲೆ ಈಗ ಇಂಟರ್ವ್ಯೂಗಾಗಿ ಯಾವ ರೀತಿ ನೀವು ತಯಾರಿಯನ್ನ ಮಾಡಿದ್ರಿ ಸರ್? ಓಕೆ, ಸೊ ನಂದು ಮೇನ್ಸ್ ರಿಸಲ್ಟ್ ಬಂದ ಕೂಡಲೇ ನನ್ಗೆ ಒಂದು 6 months ಟೈಮ್ ಇತ್ತು ನನ್ಗೆ. ಸೊ ಇಂಟರ್ವ್ಯೂ ಬಂದ್ ಮೇನ್ಸ್ ಕ್ಲಿಯರ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ಎಲ್ಲ ಮುಗಿದ ನಂತರ ನನಗೆ ಡೇಟ್ ಬಂದು, ಡೇಟ್ ಯಾವತ್ತು ಅನೌನ್ಸ್ ಆಯ್ತು ನಂದು ಇಂಟರ್ವ್ಯೂ ಅಂತ. ಪ್ಲಸ್ ನನ್ಗೆ ಗೊತ್ತಾಗಿದ್ದು ಆಲ್ಮೋಸ್ಟ್ ಒಂದು 25 days ಟೈಮ್ ಇತ್ತು ನಂದು. ಸೊ ಆ ಟೈಮಲ್ಲಿ ಏನ್ ಮಾಡ್ತಾ ಇದ್ದೆ ನಾನು, ನಾನೇ ನನಗೆ ಸೆಲ್ಫ್ ಕ್ವೆಶನ್ಸ್ ಹಾಕೊಳ್ತಿದ್ದೆ, ನಾನು ಯಾವ ರೀತಿ ನಾನು ಆನ್ಸರ್ ಮಾಡ್ತೀನಿ. ಸೊ ನನ್ನ ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಕೊಳ್ತಿದ್ದೆ ನಾನು. ಸೊ ನನ್ನ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್, ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ನನ್ನ ಪ್ರೊಫೆಷನಲ್ ಬ್ಯಾಕ್ ಗ್ರೌಂಡ್, ಈ ರೀತಿ ನಾನು ಡೈಸೆಕ್ಟ್ ಮಾಡ್ಕೊಂಡು ಟಾಪಿಕ್ ನ. ಸೊ ಮನೆಯವ್ರಿಗೆ ನಾನು ಕ್ವೆಶನ್ಸ್ ನ ಕೊಟ್ಟು ಅವ್ರಿಗೆ ಅವ್ರಿಗೆ ಆನ್ಸರ್, ನಾನು ಆನ್ಸರ್ ಹೇಳ್ತಿದ್ದೆ ಅವ್ರಿಗೆ. ಸೊ ಯಾವ ರೀತಿ ಆನ್ಸರ್ ಹೇಳ್ತಾ ಇದ್ದೀನಿ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ನಾನು, ಎಲ್ಲಿ ಇನ್ನು ಕ್ಲಾರಿಟಿ ಕೊಡ್ಬೋದು ನಾನು ನನ್ನ ಉತ್ತರದಲ್ಲಿ ಅಂತ ಅದು ಮಾಡ್ತಾ ಇದ್ದೆ. ಪ್ಲಸ್ ನಾನು ಮಾಕ್ ಇಂಟರ್ವ್ಯೂ ಒಂದು ಅಟೆಂಡ್ ಮಾಡ್ಕೊಂಡಿದ್ದೆ ಮೈಸೂರಿನಲ್ಲಿ. ಸೊ ಅದು ತುಂಬಾ ಯೂಸ್ ಆಯ್ತು ನನಗೆ. ಅಲ್ಲಿಂದ ಫೀಡ್ಬ್ಯಾಕ್ ಕೊಡ್ತಾ ಇದ್ರು ನನಗೆ, ಯಾವ ರೀತಿ ಎಲ್ಲಿ ನಾವು ಕರೆಕ್ಷನ್ ಮಾಡ್ಕೋಬೇಕು, ಎಲ್ಲಿ ಯಾವ ಪಾಯಿಂಟ್ ನಾನು ಸ್ಟ್ರೆಸ್ ಮಾಡ್ಬೇಕು, ಎಲ್ಲಿ ವೀಕ್ ಇದ್ದೀನಿ ನಾನು ಅಂತ ಕೆಲವು ಪಾಯಿಂಟ್ಸ್ ನನಗೆ ಅವ್ರು ಹೈಲೈಟ್ ಮಾಡಿ ಕೊಟ್ರು ನನಗೆ. ಅದು ತುಂಬಾ ಯೂಸ್ ಆಯ್ತು. ಪ್ಲಸ್ ಮೇಜರ್ ಆಗಿ ನನಗೆ ಇಂಟರ್ವ್ಯೂ ಇರಲಿ ಅಂತ ಬಂದಾಗ, ಇನ್ನಿ ಇಂಟರ್ವ್ಯೂ ತಗೊಂಡ್ರೆ ನಮ್ಮ ಬ್ಯಾಕ್ ಗ್ರೌಂಡ್ ಏನಿರುತ್ತೆ, ನಾವು ಎಲ್ಲಿಂದ ಬಂದಿರ್ತೀವಿ, ಆ ಪ್ರದೇಶದ ಬಗ್ಗೆ ಗೊತ್ತಿರಬೇಕು ನಮಗೆ, ಕಂಪ್ಲೀಟ್ ಮಾಹಿತಿ ಇರಬೇಕು. ಸೊ ಮೈಸೂರು ಆಲ್ರೆಡಿ ಕಲ್ಚರಲ್ ಸಿಟಿ ಅಂತ ಗೊತ್ತಿರೋದ್ರಿಂದ ನಮಗೆ ಸಿಕ್ಕಾಪಟ್ಟೆ ಕ್ವೆಶನ್ಸ್ ನಮಗೆ ಮೈಸೂರು ಕಲ್ಚರಲ್ ಬಗ್ಗೆ, ಕಲ್ಚರಲ್ ಆಸ್ಪೆಕ್ಟ್ ಬಗ್ಗೆ ಕೇಳಿದ್ದೆ ನಮ್ಗೆ ಇಂಟರ್ವ್ಯೂಲ್ಲಿ. ಸೊ ಮೈಸೂರು ಒಡೆಯರ್ ಬಗ್ಗೆ ಕೇಳಿದ್ರು ನಮಗೆ, ಟಿಪ್ಪು ಸುಲ್ತಾನ್ ಕಾಂಟ್ರಿಬ್ಯೂಷನ್ ಏನಿತ್ತು ಅಂತ ಕೇಳಿದ್ರು. ಸೊ ನಾನು ಬಂದಿದ್ದ ನಂಜನಗೂಡಿಂದ ಬಂದಿದ್ದೆ ನಾನು. ಸೊ ನಂಜನಗೂಡಲ್ಲಿ ಏನು ಫೇಮಸ್ ಇದೆ, ಸೊ ಮೈಸೂರು ಮತ್ತೆ ಬ್ಯಾಂಗ್ಳೂರು ಮಧ್ಯೆ ಯಾಕೆ ಇಷ್ಟೊಂದು ಡಿಸ್ಪ್ಯಾರಿಟಿಗಳಿದೆ ಇಂಡಸ್ಟ್ರಿಯಲ್ ರೀಜನ್ಸ್ ಬಗ್ಗೆ, ಪ್ಲಸ್ ಟೆಕ್ನಾಲಜಿ ಅಂತ ಬಂದಾಗ ನಾನು ವರ್ಕ್ ಮಾಡ್ತಾ ಇದ್ದೆ ನಾನು ಇಂಟರ್ವ್ಯೂ ಹೋಗ್ತಿದ್ದ ಟೈಮಲ್ಲಿ. ಸೊ ನಾನು ವರ್ಕ್ ರಿಲೇಟೆಡ್ ಕ್ವೆಶನ್ಸ್ ಕೇಳಿದ್ರು ನಮಗೆ, AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು, ರಡಾರ್ ಟೆಕ್ನಾಲಜಿ ಅಂದ್ರೆ ಏನು, ಹೆಂಗ್ ಯೂಸ್ ಮಾಡೋಕ್ಕಾಗತ್ತೆ, ಇಂಡಿಯನ್ ರೈತರುಗಳಿಗೆ ನಮ್ಮ ರೈತರುಗಳಿಗೆ ಯಾವ ರೀತಿ ರಡಾರ್ ಟೆಕ್ನಾಲಜಿಯಿಂದ ಯೂಸ್ ಮಾಡ್ಕೊಂಡು ಅಥವಾ ಡ್ರೋನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಯಾವ ರೀತಿ ಅವ್ರಿಗೆ ಬೆನಿಫಿಟ್ ಕೊಡ್ಬೋದು ನಾವು, ಆ ರೀತಿ ಕ್ವೆಶನ್ಸ್ ನ ಕೇಳಿದ್ರು ನಮಗೆ. ಸೊ ಇಂಟರ್ವ್ಯೂ ಪ್ರಿಪೇರ್ ಆಗುವಾಗ ನಮ್ಮ ಓಪನ್ ಮೈಂಡ್ ಇರಬೇಕು ನಮಗೆ. ಸೊ ಎನಿ ಕ್ವೆಶನ್ಸ್ ಕೇಳ್ಬೋದು ನಮಗೆ, ಎನಿ ಕ್ವೆಶನ್ಸ್ ಕೇಳಿದ್ರು ನಾವು ಅದನ್ನ ಕಾನ್ಫಿಡೆಂಟ್ ಆಗಿ ಉತ್ತರ ಮಾಡುವಂತ ಒಂದು ಪ್ರಿಪರೇಷನ್ ಮಾಡ್ಕೊಂಡಿರ್ಬೇಕು ನಾವು. ಸೊ ಮಾಕ್ ಇಂಟರ್ವ್ಯೂ ಆಗಿರ್ಬೋದು, ಸೊ ನಾವೇ ಕನ್ನಡಿ ಮುಂದೆ ನಿಂತ್ಕೊಂಡು ಆನ್ಸರ್ ನಾವೇ ನೋಡ್ಕೊಂಡು ನಮ್ಗೆ ತೃಪ್ತಿ ಆಗಬೇಕು, ನಮ್ಮ ಆನ್ಸರ್ ನಮ್ಗೆ ತೃಪ್ತಿ ಆಗ್ಬೇಕು ಫಸ್ಟ್ ಆಫ್ ಆಲ್, ಅಲ್ಲಿವರೆಗೆ ನಾವು ಪ್ರಿಪೇರ್ ಆಗ್ತಾ ಇರಬೇಕು. ಸೊ ಆ ತರ ಪ್ರಿಪೇರ್ ಆದ್ರೆ ತುಂಬಾ ಕಾನ್ಫಿಡೆನ್ಸ್ ಸಿಗುತ್ತೆ ನಮ್ಗೆ. ಇಂಟರ್ವ್ಯೂ ಪ್ಯಾನಲ್ ಮುಂದೆ ಕೂತಾಗ ನಮ್ಗೆ ಎನಿ ಕ್ವೆಶನ್ಸ್ ಕೇಳಿದ್ರು ಅವರು ಕಾಮ್ ಆಗಿ ನಾವು ಯೋಚನೆ ಮಾಡ್ಕೊಂಡು ಉತ್ತರ ಹೇಳುವಂತ ಒಂದು ಕಾನ್ಫಿಡೆನ್ಸ್ ಬಂದಾಗ ನಮ್ಗೆ ಇಂಟರ್ವ್ಯೂಗೆ ಕೂತ್ಕೊಂಡು ಅಟೆಂಡ್ ಮಾಡುವಂತ ಒಂದು ಧೈರ್ಯ ಸಿಗುತ್ತೆ ನಮ್ಗೆ. ಓಕೆ ಸರ್. ಇವಾಗ ಸೋರ್ಸಸ್ ಇರುತ್ತೆ ಮೇನ್ಸ್ ಎಕ್ಸಾಮಿನೇಷನ್ಸ್ ಗೆ, ಯಾವ ಸೋರ್ಸಸ್ ಇಂದ ನಾವು ನಾಲೆಜ್ ಅನ್ನು ತಗೋಬೇಕು, ಅಂದ್ರೆ ಯಾವ ಬುಕ್ಸ್ ಅನ್ನು ಓದಬೇಕು, ಅಥವಾ ಪ್ರಿಲಿಮ್ಸ್ ಗೆ ಯಾವ ಬುಕ್ಸ್ ಅನ್ನು ಓದಬೇಕು ಅನ್ನುವಂತದೊಂದು ಕನ್ಫ್ಯೂಷನ್ ಇರುತ್ತೆ ಎಲ್ಲಾ ಸ್ಪರ್ಧಾರ್ಥಿಗಳಲ್ಲಿ. ತಾವು ಅವ್ರಿಗೆ ಏನು ಸಲಹೆಯನ್ನು ನೀಡಬೇಕಂತ ಇದ್ರಿ ಸರ್? ಓಕೆ, ಮೇನ್ಸ್ ಅಂತ ಬಂದಾಗ ಕೆಲವು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್ ಇರ್ತವೆ, ಸೊ ಅಷ್ಟೇ ಓದಿ, ಜಾಸ್ತಿ ಓದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಸುಮಾರು ಮೆಟೀರಿಯಲ್ಸ್ ಇರ್ತವೆ ಇಂಟರ್ನೆಟ್ ಅಲ್ಲಿ, ಸುಮಾರು ಮೆಟೀರಿಯಲ್ಸ್ ಸಿಗ್ತವೆ, ನಮ್ಮ ಹತ್ರ ಸುಮಾರು ಮೆಟೀರಿಯಲ್ಸ್ ಇರ್ತವೆ. ಸೊ ಫ್ರೆಂಡ್ಸ್ ಹತ್ರ ನೋಡ್ತೀವಿ, ಅವ್ರ ಹತ್ರ ಬೇರೆ ರೆಫರ್ ಮಾಡಿರ್ತಾ ಇರ್ತಾರೆ ನಾವು. ಸೊ ಸುಮಾರು ಮೆಟೀರಿಯಲ್ಸ್ ಇರೋದ್ರಿಂದ ನಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಏನ್ ಓದ್ಬೇಕು ಅನ್ನೋದು. ನಿಮ್ಮಲ್ಲಿ ಏನ್ ಮೆಟೀರಿಯಲ್ಸ್ ಇದೆ ಅಷ್ಟೇ ಓದಿ, ಜಾಸ್ತಿ ನೋಡಕ್ ಹೋಗ್ಬೇಡಿ. ನಿಮ್ ಮೆಟೀರಿಯಲ್ಸ್ ಏನಿರುತ್ತೆ, ನಿಮ್ಮ ಹತ್ರ ಮೆಟೀರಿಯಲ್ಸ್ ಇರುತ್ತೆ, ಫಿಕ್ಸ್ ಆಗಿರುತ್ತೆ, ಅಷ್ಟನ್ನೇ ಫುಲ್ ತರೋ ಆಗಿ ಪ್ರಿಪೇರ್ ಆಗಿ ನೀವು. ಸುಮಾರು ಮೆಟೀರಿಯಲ್ಸ್ ನೋಡ್ತೀವಿ ನಾವು, ಫ್ರೆಂಡ್ಸ್ ಹತ್ರ 4 ಜನ ಫ್ರೆಂಡ್ಸ್ ಇದೆ, 4 ಜನ ಬೇರೆ ಮೆಟೀರಿಯಲ್ಸ್ ಇರ್ತವೆ. ನಾವು ಏನ್ ಓದ್ತೀವಿ, ಇದು ಓದ್ಬಿಟ್ಟು ಮತ್ತೆ ಫ್ರೆಂಡ್ಸ್ ಓದ್ಬೇಕು, ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅನ್ನಿಸ್ತಿರಿ. ಸೊ ಅದು ಬೇಡ. ಅದು ನಿಮ್ಮ ಹತ್ರ ಒಂದು ಫಸ್ಟ್ ಆಫ್ ಆಲ್ ಒಂದ್ ಪ್ರಿಲಿಮ್ಸ್ ಕ್ಲಿಯರ್ ಆಗಿ ನೀವು ಮೇನ್ಸ್ ಬರಿತಾ ಇದೀರ ಅಂತ ಹೇಳಿದ್ರೆ ಒಂದು ಬುಕ್ಸ್ ಲಿಸ್ಟ್ ಮಾಡ್ಕೊಂಡಿರಿ, ಇನ್ನೇನ್ ಬುಕ್ಸ್ ಬೇಕು ಅಂತ. ಇಷ್ಟೇ ಬುಕ್ಸ್ ಓದಿ, ಜಾಸ್ತಿ ಏನೋ ಓದಕ್ ಹೋಗ್ಬೇಡಿ. ಅದು ಹೇಳ್ತೀನಿ, ನಾನು ಹಂಗೆ ಮಾಡಿದ್ ನಾನು ಸುಮಾರು ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡ್ತಾ ಇದ್ರು, ಬಟ್ ನಾನು ನನ್ನ ಹತ್ರ ಏನಿದೆ ಬುಕ್ಸ್ ಅದನ್ನೇ ಓದ್ಕೊಂಡು ಹೋಗ್ತಾ ಇದ್ದೆ ನಾನು. ಪ್ರಿಲಿಮ್ಸ್ ಅಂತ ಬಂದಾಗ ಪ್ರಿಲಿಮ್ಸ್ ಗೆ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್. ಕರೆಂಟ್ ಅಫೇರ್ಸ್ ಅಂದ್ರೆ ಗವರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಡೈಲಿ ಇವೆಂಟ್ಸ್ ಏನಾಗ್ತಾ ಇದೆ ವರ್ಲ್ಡ್ ಅಲ್ಲಿ, ಎಕಾನಮಿ ವೈಸ್ ಅದು ಇಂಪಾರ್ಟೆಂಟ್ ಆಗುತ್ತೆ, ಹೆಲ್ತ್ ಸೆಕ್ಟರ್, ಫಾರ್ಮರ್ಸ್ ವೆಲ್ಫೇರ್, ಗ್ರೇನ್ ಕ್ರೈಸಿಸ್, ಈ ರೀತಿ ಕೆಲವು ಟಾಪಿಕ್ಸ್ ಇರ್ತವೆ. ಈ ಟಾಪಿಕ್ಸ್ ಎಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಡೈಲಿ ಬೇಸಿಸ್ ಮೇಲೆ ನಾವು ನಿಮ್ ಪ್ಲಾಟ್ಫಾರ್ಮ್ ಆಗಿರ್ಬೋದು ಅಥವಾ ಬೇರೆ ಪ್ಲಾಟ್ಫಾರ್ಮ್ ಆಗಿರೋದು ಯೂಟ್ಯೂಬ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ, ನಾವು ಅದು ಸಿಗುತ್ತೆ ನಮ್ಗೆ. ಸೊ ಕರೆಂಟ್ ಅಫೇರ್ಸ್ ಹಂಗೆ ಟ್ರ್ಯಾಕ್ ಮಾಡ್ಬೋದು. ಅದಲ್ಲದೆ ಹಿಸ್ಟ್ರಿ ಕಲ್ಚರ್ ಅಂತೆಲ್ಲ ಬಂದಾಗ ನಮ್ಗೆ ಏನ್ ರೆಫರೆನ್ಸ್ ಬುಕ್ಸ್ ಇರ್ತವೆ ನಮ್ಮ ಹತ್ರ ಅಷ್ಟನ್ನ ಓದ್ಕೊಂಡು ಹೋದ್ರೆ ನಮ್ಗೆ ಸಾಕು. ಜಾಸ್ತಿ ಏನು ಔಟ್ ಆಫ್ ಏನು ಕ್ಯೂರಿಯಾಸಿಟಿ ಇದ್ರೆ ಓದ್ಬೋದು, ಓಕೆ ಟೈಮ್ ಇರುತ್ತಂದ್ರೆ ಓದ್ಬೋದು, ಬಟ್ ಅನ್ನೆಸರಿ ಬುಕ್ಸ್ ನ ನಾವು ಪೈಲ್ ಅಪ್ ಮಾಡ್ಕೊಂಡು ಹೋಗೋದು, ಓದಕ್ ಆಗದೆ ಇದ್ದಾಗ ನಮ್ಗೆ ತೊಂದರೆ ಆಗೋದು, ಆ ರೀತಿ ಆಗ್ಬಾರ್ದು. ಒಂದು ಓವರ್ ಆಲ್ ಸಲಹೆ ನಮ್ಮ ಸ್ಪರ್ಧಾರ್ಥಿಗಳಿಗೆ ನಿಮ್ಮಿಂದ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಕಾಮ್ ಆಗಿ ಓದ್ತಾ ಇದ್ರ ಅಂತ ಹೇಳಿ
ಫೋಕಸ್ ಆಗಿರಿ. ನೀವು ನೀವು ನಿಮ್ ಫ್ರೆಂಡ್ಸ್ ಏನ್ ಓದ್ತಾರೆ ಅಥವಾ ನೀವು ಆನ್ಲೈನ್ ಅಲ್ಲಿ ಏನೋ ಟೆಸ್ಟ್ ತಗೊಂಡಾಗ ಕಮ್ಮಿ ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ ಬೇಜಾರಾಗಕ್ ಹೋಗ್ಬೇಡಿ. ಅದು ಸಹಜ ಆಗುವಂತದ್ದು. ಕನ್ಸಿಸ್ಟೆಂಟ್ ಆಗಿ ನೀವು ಡೈಲಿ ಬೇಸಿಸ್ ಮೇಲೆ ಪ್ರಯತ್ನ ಮಾಡಿ, ಎವ್ರಿಡೆ ಓದ್ತಾ ಇರಿ. ಸಿಲೆಬಸ್ ಏನಿರುತ್ತೆ, ಟಾಪಿಕ್ಸ್ ಏನು ಓದ್ಬೇಕಂತ ಇದ್ರೆ ಕವರ್ ಮಾಡ್ಕೊಂಡು ಹೋಗಿ. ಒಂದು ಪ್ಲಾನ್ ಮಾಡ್ಕೊಳ್ಳಿ, ಎವ್ರಿ ವೀಕ್ ವೀಕ್ಲಿ ಪ್ಲಾನ್ ಮಾಡ್ಕೊಂಡು ಈ ವೀಕ್ ಇಷ್ಟೊಂದು ಓದ್ಬೇಕು ನಾನು ಅಂತ ಪ್ಲಾನ್ ಮಾಡ್ಕೊಂಡು ಅಷ್ಟನ್ನ ನಾವು ಮುಗಿಸ್ಕೊಂಡು ಹೋಗ್ಬೇಕಾಗುತ್ತೆ. ಕೆಲವು ಸಲ ಆಗತ್ತೆ, ಕೆಲವು ಸಲ ಆಗಲ್ಲ. ಸೊ ಆಗದೆ ಇದ್ರೆ ಏನು ಬೇಜಾರಿಲ್ಲ, ಅದು ನೆಕ್ಸ್ಟ್ ಡೇ ಪುಷ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಕವರ್ ಮಾಡೋದು. ಡೈಲಿ ಬೇಸಿಸ್ ಅಲ್ಲಿ ಎಷ್ಟಾಗುತ್ತೆ ಟಾಪಿಕ್ ನಮ್ಗೆ ಅಷ್ಟನ್ನ ಓದ್ಕೊಂಡು ಹೋಗ್ಬೇಕು. ನಮ್ಗೆ ನಾನು ಮೊದಲೇ ಹೇಳ್ದಂಗೆ ಇದು ಸ್ಪ್ರಿಂಟ್ ರೇಸ್ ಅಲ್ಲ, ಇದು ಇದು ಮ್ಯಾರಥಾನ್ ರೇಸ್ ಇದು. ಸೊ ನಾವು ಎವ್ರಿ ಮ್ಯಾರಥಾನ್ ಅಂತ ಹೇಳಿದ್ರೆ ಕನ್ಸಿಸ್ಟೆಂಟ್ ಆಗಿ ಡೈಲಿ ಬೇಸಿಸ್ ಮೇಲೆ ಹಾರ್ಡ್ ವರ್ಕ್ ಮಾಡ್ತಾ ಇರ್ಬೇಕು. ಆಗ್ಲೇ ನಮ್ಗೆ ಸಿಲೆಬಸ್ ಮುಗಿಸಕ್ ಆಗತ್ತೆ, ಪ್ಲಸ್ ಕಾನ್ಫಿಡೆನ್ಸ್ ಸಿಗತ್ತೆ ನಮ್ಗೆ. ಸೊ ಪ್ಲಸ್ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಲಾಸ್ಟ್ ಮೊಮೆಂಟ್ ಇಟ್ಕೊಂಡು ಓದೋದು ನಾನು ಸಜೆಸ್ಟ್ ಮಾಡಲ್ಲ ಅದನ್ನ. ನಾನು ಕರೆಂಟ್ ಅಫೇರ್ಸ್ ಏನಿರುತ್ತೆ, ಎಕ್ಸಾಮ್ ಒಂದ್ ತಿಂಗಳ ಹಿಂದೆ ನಾನು ಜನವರಿ ಟು ಆಗಸ್ಟ್ ಕರೆಂಟ್ ಅಫೇರ್ಸ್ ಓದ್ತೀನಿ ಅನ್ನೋ ಒಂದು ಕಾನ್ಸೆಪ್ಟ್ ನನ್ ಪರ್ಸನಲಿ ಅದು ವರ್ಕ್ಔಟ್ ಆಗಲ್ಲ ಅನ್ಸುತ್ತೆ. ಕರೆಂಟ್ ಅಫೇರ್ಸ್ ಏನಿರುತ್ತೆ, ಡೈಲಿ ಬೇಸಿಸ್ ಮೇಲೆ ಓದ್ಕೊಂಡು ಓದ್ಕೊಂಡು ಹೋದ್ರೆ ಅಕ್ಯುಮುಲೇಷನ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ. ಎಕ್ಸಾಮ್ ಟೈಮಲ್ಲಿ ಪ್ರೆಷರ್ ಕಮ್ಮಿ ಆಗುತ್ತೆ ನಮ್ಗೆ. ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾವು ಹೆಂಗೆ ಪ್ರೆಷರ್ ಹ್ಯಾಂಡಲ್ ಮಾಡ್ತೀವಿ. ಎಕ್ಸಾಮ್ ಇರೋದು 2 hours ಇರುತ್ತೆ ಎಕ್ಸಾಮ್. ನಾವೇನ್ 1 ವರ್ಷ ಓದಿರ್ತೀವಿ ನಾವು ಅದು 2 hours ಅಲ್ಲಿ ನಾವು ಬರೀಬೇಕಾಗತ್ತೆ ಎಕ್ಸಾಮ್ ಅಲ್ಲಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಪ್ರೆಷರ್ ನ ನಾವ್ ಹೆಂಗ್ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪ್ರೆಷರ್ ಬಿಲ್ಡ್ ಮಾಡ್ಕೋಬೇಡಿ, ಇದು ಒಂದು ಎಕ್ಸಾಮ್ ಅಂತಾನೆ ಹೋಗಿ ಬರೀಬೇಕು ನಾವು. ಎಕ್ಸಾಮ್ ನ ಬರೆದ್ಬಿಟ್ಟು ಯಾವ ರೀತಿ ಫೋಕಸ್ ಮಾಡಿ ಎಕ್ಸಾಮ್ 2 hours ಅಲ್ಲಿ ಫೋಕಸ್ ಮಾಡ್ಕೊಂಡು ಹೆಂಗ್ ಎಲಿಮಿನೇಟ್ ಮಾಡ್ಬೇಕು ಕ್ವೆಶನ್ಸ್ ನ ಆನ್ಸರ್ಸ್ ನ ಅನ್ನೋದು ಫೋಕಸ್ ಮಾಡ್ಕೊಂಡು ಬರೆದ್ರೆ ಖಂಡಿತ ಆಗಿ ಎವ್ರಿಬಡಿ ವಿಲ್ ಬಿ ಏಬಲ್ ಟು ಅಚೀವ್ ಇಟ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಈ ಎಲ್ಲಾ ಸಲಹೆಗಳು ನಮ್ಮ ಸ್ಪರ್ಧಾರ್ಥಿಗಳಿಗೆ ತುಂಬಾನೇ ಉಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ. ಅಂಡ್ ಈ ಅನ್ ಅಕಾಡೆಮಿಯ ಈ ಒಂದು ಪ್ರಯತ್ನದ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಿಮ್ಮ ಈ ಇಂಟರ್ವ್ಯೂ ಅನುಭವ ಆಯ್ತು, ಮತ್ತೆ ಟೋಟಲಿ ಈ ರೀತಿ ಇಂಟರ್ವ್ಯೂಸ್ ಗಳ ಬಗ್ಗೆ ನಿಮ್ಗ ಏನ ನಿಮ್ದು ಅನಿಸಿಕೆ ಏನು ಸರ್? ಆಕ್ಚುಲಿ ಪ್ಲಾಟ್ಫಾರ್ಮ್ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ಡೈಲಿ ಬೇಸಿಸ್ ಮೇಲೆ ನೋಡ್ತಾ ಇದೀವಿ, ವೆರಿ ಇನ್ಫಾರ್ಮೇಟಿವ್ ಇನ್ಫಾರ್ಮೇಶನ್ ಅಪ್ಲೋಡ್ ಆಗ್ತಾ ಇರುತ್ತೆ. ಸ್ಪರ್ಧಾರ್ಥಿಗಳಿಗೆ ತುಂಬಾ ಯೂಸ್ ಆಗುತ್ತೆ ನೋಡಂತ. ನಾನು ಫಾಲೋ ಮಾಡಿದ್ದೀನಿ ಸುಮಾರ್ಸಲ್ಲಿ. ಸೊ ಈ ಇನಿಷಿಯೇಟಿವ್ ಏನಿದೆ, ವಿದ್ಯಾರ್ಥಿಗಳು ಯಾರು ಓದ್ತಾ ಇದಾರೆ, ಪ್ರಿಪೇರ್ ಆಗ್ತಾ ಇದಾರೆ, ಅವ್ರಿಗೆ ಒಂಥರ. ನಾನು ಸ್ಟಾರ್ಟಿಂಗ್ ನಾನು ಪ್ರಿಪೇರ್ ಆದಕ್ಕೆ ಹೋದಾಗ ಈ ತರ ಗೈಡ್ಲೈನ್ಸ್ ಇರಲಿಲ್ಲ ನನ್ಗೆ. ನಾನು ಯಾವ್ದು ಇಂಟರ್ವ್ಯೂ ನೋಡಿರ್ಲಿಲ್ಲ, ಅಸ್ಪಿರೆಂಟ್ಸ್ ಕ್ಲಿಯರ್ ಆಗಿ ಹೋಗಿರೋರು. ಬಟ್ ಸೊ ಈ ರೀತಿ ನಂಗೆ ಯಾರಾದ್ರು ಗೈಡೆನ್ಸ್ ಕೊಟ್ಟಿದ್ರೆ ನಂಗೆ ಯೂಸ್ ಆಗಿರೋದು ಅನ್ಸುತ್ತೆ. ಯಾಕಂದ್ರೆ ಪಾಯಿಂಟ್ಸ್ ನಾನು ತಗೊಂಡು ಅಳವಡಿಸ್ಕೊಳ್ತಿದ್ದೆ ನಾನು ಹಾಗೆ. ಬಟ್ ಇವಾಗ ಎಲ್ಲರ ಹತ್ರ ಫೋನ್ ಇದೆ, ಎಲ್ಲರ ಹತ್ರ ಇನ್ಫಾರ್ಮೇಶನ್ ಆಕ್ಸೆಸ್ ಇದೆ. ಸೊ ಈ ರೀತಿ ಏನು ಇನ್ಫಾರ್ಮೇಶನ್ ಡೆಸಿಮೇಷನ್ ಏನಿದೆ, ಸೊ ಒಬ್ರು ಕ್ಲಿಯರ್ ಆಗಿರ್ತಾರೆ, ನಂತರ ಸುಮಾರು ಜನ ಕ್ಲಿಯರ್ ಆಗಿರೋರು ಇರ್ತಾರೆ, ಅವರೆಲ್ಲ ಅವ್ರ ಹೆಂಗ್ ಪ್ರಿಪೇರ್ ಆಗಿದೆ, ಸ್ಟ್ರಾಟಜಿ ಏನು, ಏನ್ ಓದಿದ್ರು, ಹೆಂಗ್ ಓದ್ಬೇಕು ಅನ್ನೋದನ್ನ ಶೇರ್ ಮಾಡ್ತಾ ಹೋದ್ರೆ ಯಾರು ಪ್ರಿಪೇರ್ ಆಗ್ತಿದ್ರೆ ಖಂಡಿತ ತುಂಬಾ ಯೂಸ್ ಆಗುತ್ತೆ ಅವ್ರಿಗೆ. ಸೊ ಇಟ್ಸ್ ಒನ್ ಆಫ್ ದ ವೆರಿ ಗುಡ್ ಇನಿಷಿಯೇಟಿವ್ ಟೇಕನ್ ಬೈ ದ ಅಕಾಡೆಮಿ. ಓಕೆ ಸರ್, ಅನ್ ಅಕಾಡೆಮಿ ಎಜುಕೇಶನ್ ಪ್ಲಾಟ್ಫಾರ್ಮ್ ಮತ್ತು ಮೊಬೈಲ್ ಆಪ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ನಾನು ಡೈಲಿ ಫಾಲೋ ಮಾಡ್ತೀನಿ ನಾನು ಅನ್ ಅಕಾಡೆಮಿ ಅಲ್ಲಿ ಏನು ರಿಲೀಸ್ ಮಾಡ್ತಿರ್ತೀರ ನೀವು, ವಿಡಿಯೋಗಳನ್ನಾಗಿರ್ಬೋದು ಅಥವಾ ಟೆಸ್ಟ್ ಅನಾಲಿಸಿಸ್ ಆಗಿರ್ಬೋದು ಅಥವಾ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನು ರಿಲೀಸ್ ಮಾಡ್ತಿರ್ತೀರ ನೀವು, ನಾನು ಫಾಲೋ ಮಾಡ್ತಾ ಇದ್ದೀನಿ. ಎವ್ರಿ ಎವ್ರಿ ಡೇ ಎವ್ರಿ ಡೇ ಆಗ್ತಾ ಇದ್ರು ಅಟ್ ಲೀಸ್ಟ್ 2 days ಅಥವಾ 3 days ಒಂದು ಫಾಲೋ ಮಾಡ್ತಾ ಇದ್ದೀನಿ ನಾನು. ಸೊ ಹೈಲಿ ಇನ್ಫಾರ್ಮೇಟಿವ್ ಆಗಿದೆ, ವೆರಿ ಯೂಸ್ಫುಲ್ ಫಾರ್ ಆಲ್ ದ ಆಸ್ಪಿರೆಂಟ್ಸ್ ಹೂ ಆರ್ ಸೀರಿಯಸ್ಲಿ ಪ್ರಿಪೇರಿಂಗ್ ಫಾರ್ ಸಿವಿಲ್ ಸರ್ವಿಸಸ್. ಇಟ್ಸ್ ಎ ವೆರಿ ಗುಡ್ ಇನಿಷಿಯೇಟಿವ್ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸರ್. ಈವರೆಗೆ ತಮ್ಮ ಟೈಮ್ ಅನ್ನ ನಮ್ಮ ವಿದ್ಯಾರ್ಥಿಗಳಿಗೆ ನೀಡಿ ತುಂಬಾ ಉತ್ತಮವಾದ ಸಲಹೆಗಳನ್ನ ನೀಡಿದಿರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್.